ಮಿಂಚಿನ ತಡೆಯುವರಿಲ್ಲ, ಮಿಂಚು ಹಿಡಿಯುವರಿಲ್ಲ, ಸುರಿವ ಮಳೆ ಹನಿಯನ್ನು ತಡೆದು ನಿಲ್ಲಿಸುವರಿಲ್ಲ. ದುಷ್ಟಶಕ್ತಿಗಳು ಕೋಟಿ ಕೇಡೆಣಿಸಿದರೇನು, ದೈವಶಕ್ತಿಯ ಮುಂದೆ ಯಾವ ಶಕ್ತಿಯೂ ಇಲ್ಲ. ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಾಂ ವಾತಾತ್ಮಜಂ ವಾನರಯೂಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಪ್ರಚಂಡ ಸಾಹಸಿ ನೀನು, ಉಗ್ರ
ಉಗ್ರ ಸಮುದ್ರ ಬಹಾವಿ ದಾಟಿದ ರುದ್ರ ಪರಾಕ್ರಮಿ ನೀನು, ಶಂಕಯ ಬಿಟ್ಟು ಲಂಕೆಯ ಸುಟ್ಟ ದಿಟ್ಟ ಪುರುಷ ನೀನು, ಛಲದಲ್ಲೂ ಬಲದಲ್ಲೂ ನಿನಗೆ ಗೆಲುವು ಶೌರ್ಯದ ಕಣಿ ನೀನು. ಅಮೋಘ ಶಕ್ತಿಯ ಅಗಾಧ ಮೂರ್ತಿ, ಅನಂತವಾಗಿದೆ ಅಖಂಡ ಕೀರ್ತಿ ತುಂಬಿ ದಿಗ್ದಿಗಂತ. ಭಕ್ತರ ದೀಪ ಶಕ್ತಿ ನಿನ್ನ ಅನುರೂಪ, ಬ್ರಹ್ಮಾಂಡದಲ್ಲಿ ಚಿರವಿಖ್ಯಾತ ನಿನ್ನಯ ಶೌರ್ಯ ಪ್ರತಾಪ. ದುಷ್ಟರ ಬಡಿಯಲು ಹಿಡಿದು ಹೆಗದೆಯ ತೋಳ್ಬಲಕ್ಕಿಲ್ಲ ಸಮಾನ ರಣಮಾತಾಂಗ. ರಣಮಾತಾಂಗ ನೀ ವಜ್ರಾಂಗ, ಮಹಿಮೆ ನಿನ್ನ ಅಸಮಾನ. ಸ್ಫೂರ್ತಿಯ ಕೋಶ ನಿನ್ನ ವೇಷ, ಎನ್ನುತ ಸಾರಿದೆ ಭೂಮ್ಯಾಕಾಶ ಮಹಾನ್ ಕೀರ್ತಿವಂತ. ರಾಮ ರಾಮನ ಬಂಟ ಹನುಮಂತ ಚೆನ್ನಾಗಿದೆ ಚೆನ್ನಾಗಿದೆ. ಈ ರಾಮನ ಮೈ ತುಂಬಾ ಕಬ್ಣ ಅಂದ್ರೆ ಕಬ್ಣ, ಆದ್ರೆ ನಾಣ್ಯವಾಗಿ ತರ ಆಗೋದು. ತಾಳಪ್ಪ ಪಿಲ್ಟು ಮಹಾರಾಜ್, ತಾಳಿದವನು ಬಾಳಿಯಾನು. ತಾಳಪ್ಪ ತಾಳು, ಕೊನೆಗೆ ಮುಕ್ಕಾಗೋವರೆಗೂ ತಾಳ್ತಾನೆ. ಹನುಮಂತ ನನ್ನೆಲ್ಲ ರೇಗಿಸ್ತಾರೆ ಇಲ್ಲಿ, ವರ ಕೊಡೋ ಗುರುವೆ. ಕೊಡ್ತಾನೆ ಕಾಯ್ತಾನೆ ಇರು ಸೇತು ಮಹಾಶಯ, ಮಂತ್ರ ಹಾಕಿದ ತಕ್ಷಣ ಮಾವಿನಕಾಯಿ ಉದುರೋಗುತ್ತೆ. ನಮ್ ರಾಮು ತರ ದಿನ ಕಸರತ್ ಮಾಡ್ಬೇಕು ಗೊತ್ತಾ ಅಲ್ವೇನ ರಾಮು? ಸ್ಕೂಲಿಗೆ ಗೊತ್ತಾಯ್ತು ಹೋಗೋಣ. ನಮ್ಮೆಲ್ರಿಗೂ ಒಳ್ಳೆ ವಿದ್ಯೆ ಕೊಡು, ಒಳ್ಳೆ ಬುದ್ಧಿ ಕೊಡು, ರಾಮನಿಗೆ ತುಂಬಾ ಶಕ್ತಿ ಕೊಡು. ಹನುಮ 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 ಎಲ್ಲೋದ? ಏಯ್ ಅದೇನೋದನ್ಮಾ,
ಇಳಿಯಕ್ಕೆ ನಾಚಿಕೆ ಆಗಲ್ವೇನೋ ಬೇರೆಯವ್ರ ತೋಟದಲ್ಲೂ ಕದೀತಿದ್ದಿಲ್ಲೋ? ಬುದ್ಧಿ ಇದೇನೋ, ಇದೇನ ಬುದ್ಧಿ ಕಲ್ತಿರೋದು? ಇಳಿಯೋ, ಅವ್ ನೋಡ್ದವ್ರು ಏನ್ ಮಾಡ್ತಾರೋ ನಿಂಗೆ? ಇಳಿಯೋ ಬಾ ಬಾ. ನಿನ್ ನಾಚಿಕೆ ಆಗಲ್ಲ? ಇಷ್ಟು ದೊಡ್ಡವನಾಗಿದ್ಯಾ, ಇದನ್ನ ನೀನ್ ಒಳ್ಳೆ ಬುದ್ಧಿ ಕಲ್ತಿರೋದು? ಏಯ್ ಹೇಳೋ, ಬಿಸಾಕೋ? ಅದು ಬಿಸಾಕೋ? ನಾಚಿಕೆ ಆಗಲ್ಲ ನಿನ್ ಕದ್ಯಕ್ಕೆ? ಯಾಕದ್ದೆ? ಗಾಂಧಿ ತಾತ ಹೇಳ್ಕೊಟ್ಟಿದ್ ಪಾಠನ ಹೇಳ್ಕೊಟ್ಟಿಲ್ಲ ನಿಂಗೆ? ಕೆಟ್ಟದ್ದನ್ನ 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 ಗುಡ್. ಆದ್ರೂ ನೀನ್ ತಪ್ಪು ಮಾಡಿದ್ಯಾ, ಮಾಡಿದ್ಯಾ ಎಲ್ಲೋ ಶಿಕ್ಷೆ ಆಗ್ಬಿಡ್ತಾನೆ. ನಾನ್ ಕರೆಯೋವರೆಗೂ ಇಲ್ಲ ಕೂತಿರ್ಬೇಕು. ಸರಿಯಾಗಿರ್ತ್ಯಾ? ಕ್ಷಮಿಸ್ಬಿಡ್ಲಾ ನಿನ್ನ? ಇನ್ಮೇಲೆ ಸರಿಯಾಗಿರ್ತ ತಾನೆ? ಸರಿ, ಕ್ಷಮಿಸ್ತೀನಿ. ಬಾವಣ್ಣ, ಏಯ್ ಅನ್ವ, ಅಲ್ಲಿ ಯಾಕೆ ಕೂತ್ಕೊಂಡಿದ್ಯಾ? ಬುದ್ಧಿ ಹೇಳಿದಕ್ಕೆಲ್ಲ ಬೇಜಾರೇನ? ಬಾರ ಬಾವಣ್ಣ, ಬಾ. ಏನಮ್ಮ ಇದು, ಬೆಳಿಗ್ಗೆ ಬೆಳಿಗ್ಗೆನೆ ಇಷ್ಟೊಂದು ಹಪ್ಪಳ ಹೋಗ್ತಿದ್ಯಾ? ಮಾಡದಿದ್ರೆ ಆಗುತ್ತೇನಪ್ಪ, ವ್ಯಾಯಾಮ ಆಯ್ತಾ? ಆಯ್ತಮ್ಮ. ಹನುಮ, ಯಾಕೋ ಹನುಮ ಒಂಥರ ಇದ್ದಾನೆ, ಏನ್ ಸಮಾಚಾರ? ಈ ಮಧ್ಯೆ ಬಹಳ ದುರ್ಬುದ್ಧಿ ಕಲ್ತಿಯಾನಮ್ಮ, ನಾನೊಂದ್ ಸ್ವಲ್ಪ ಬುದ್ಧಿ ಹೇಳ್ದೆ ಅದಕ್ಕೆ ಬೇಜಾರು. ಸರಿ, ಮೊದಲು ತಿಂಡಿ ತಿನ್ ಹೋಗು. ಆಯ್ತಮ್ಮ. ಯಾಕೋ ಹನುಮ, ಏನನ್ನ ನಿನ್ಗೆ? ಏನ್ ಮಾಡ್ದಿ, ಯಾರಿಗೆ ಕೇಳ್ತಿರೋದು? ಏನೋ ಹೇಳೋ. ಹಾಗೆ ಜಾಣ. ಅಮ್ಮ ಹೋಗ್ ಬರ್ತೇನೆ. ಆಗ್ಲಪ್ಪ. ತಗೋ, ಇದನ್ನ ತಗೊಂಡು ಹೋಗಿ ರಂಗಾಯಿ ಅಂಗಡಿಗೆ ಕೊಟ್ಬಿಟ್ಟು ಬಾಕಿ ವಸೂಲಿ ಮಾಡ್ಕೊಂಡು ಬಂದ್ಬಿಡು. ತಗೋ ಹೋಗು. ಮರಿ ಬಾರು ಹನುಮ, ಹಪ್ಪಳ ತಂದಿದ್ದೀಯಾ? ಅಯ್ಯ ಮಗನೇ, ಹನುಮ ಬಹಳ ಬುದ್ಧಿವಂತ. ಹೌದು ಮಗನೇ. ಅಯ್ಯ ಮಗನೇ, ಹನುಮ ತುಂಬಾ ಜಾಣ. ಅವನ್ ತರ ನೀನ್ ಆಗ್ಲಿಲ್ವಲ್ಲೋ. ಹನುಮ ಹಪ್ಪಳ ಕೊಡ ಹನುಮ. ಅಯ್ಯ ಮಗನೇ, ತಾಜಾ ಮಾಡೋ ಹನುಮನಿಗೆ. ಹನುಮ ಈ ತುಂಬಾ ಒಳ್ಳೆಯವನಲ್ವಾ, ನೀ ಬರ್ತೀಯ ಅಂತ ನಮ್ ಮೊದ್ಲೇ ಬಟಾಣಿ ನಾ ಪೊಟ್ಟಾಕ ಕಟ್ಟಡಿ ಮಾಡ್ಕೊಂಡ್ಬಿಟ್ಟಿದ್ದೆ. ಈ ಬಟಾಣಿ ತಗೊಂಡು ಹಪ್ಪಳ ಕೊಡಪ್ಪ. ನಾನು ಅದನ್ನ ಒಂದೊಂದಾಗಿ ಎಣಿಸಿ ನಿಧಾನವ ಲೆಕ್ಕ ಬರ್ದಿಟ್ಟಿರ್ತೀನಿ, ತಗೊಂಡು ಕೊಡಪ್ಪ. ಹನುಮ ಕೊಡಪ್ಪ ಕೊಡಪ್ಪ. ಅಯ್ಯ ಹಳೆ ಬಾಕಿ ಕೊಡೋವರೆಗೂ ಹನುಮ ಹಪ್ಪಳ ಕೊಡೋಲ್ಲ ಅಂತಾನೆ. ಮೊದಲು ಬಾಕಿ ಕೊಟ್ಬಿಡು. ರಾಮ ಭಕ್ತ ಹನುಮ, ನಮ್ ಹುಡುಗ ಚಿಲ್ದೆ ಕೊಡ್ತಾನೆ, ತೆಗೆದ್ಕೊಂಡು ಸಂತೋಷವಾಗಿ ಹೋಗುತ್ತ ಅಮ್ಮ. ಅಯ್ಯ ನಮ್ ಚಿಲ್ರೆ ಬುದ್ಧಿ ಗೊತ್ತಾಯ್ತು ಅಂತ ಕಾಣಿಸುತ್ತೆ ಹನುಮನ್ಗೆ. ಬಂದಾನೋ ಕೊಟ್ ಕಳ್ಸೋ. ನಿಮ್ ಮತ್ತೆ ಕೇಳ್ತೀನಿ, ಲೆಕ್ಕ ಬರ್ಕೊಳ್ಬೇಕಾ? ಈಗಲೇ ಬರ್ಕೊಡ್ತೀನಿ ಇರು, ಕುರನ್ಬೇಡ, ಬೇಗ ಬರ್ಕೊಡ್ತೀನಿ. ಬರ್ಕೊಡ್ತೀನಿ. ಓ ದುಡ್ಡು ಇಲ್ಲೇ ಬಿಟ್ಬಿಟ್ಟಿದ ಮಾಳ ಇರು, ತಗೊಳ್ಳಿ ದುಡ್ಡು ಲೆಕ್ಕ ಎರಡು ಬರ್ದಿಟ್ಟಿದ್ದೀನಿ. ನಿಂಗ್ ನಡಿಯಕ್ ದಮ್ಮಿಲ್ಲ, ನಿನ್ ಕೈಲಿ ಆಗಲ್ಲ, ಬರ್ಬೇಡ ಮನೇಲಿ ಇರು ಅಂದ್ರೆ ಕೇಳಲ್ಲ. ಸುಧಾ
ಇವತ್ತೊಂದಿನ ಬೆಟ್ಟ ಹತ್ತಿದ್ದು ಕೇಳಿಷ್ಟು ಅನ್ಸಿಸ್ತಾಯ್ತು. ಆ ರಾಮ ದಿನ ಬೆಟ್ಟ ಹತ್ತಿ ಕಸರತ್ ಮಾಡ್ತಾನಲ್ಲ, ಅವನ ಮೈಯಲ್ಲಿ ಏನ್ ತುಂಬಿದೆಯೋ? ಅವನ ಮೈ ತುಂಬಾ ಶಕ್ತಿ ತುಂಬಿದೆ. ನಿನ್ ಮೈ ತುಂಬಾ ಬರೀ ಗಾಳಿನೂ, ತಲೆ ತುಂಬಾ ಇಡ್ಲಿನೂ ತುಂಬಿದೆ. ನಂಗೂ ಸುಸ್ತು, ನಿಂಗೂ ಸುಸ್ತು, ಟಾಮಿಗೂ ಸುಸ್ತು. ಉಸ್ಸು ಪುಸ್ಸು ಟಾಮಿ ಸುಸ್ತು ಬಸ್ಸು ಪುಸ್ಸು ಟಾಮಿ ಸುಸ್ತು ಬಸ್ಸು ಪುಸ್ಸು ಟಾಮಿ ಸುಸ್ತು ಬಸ್ಸು ಪುಸ್ತು ಟಾಮಿ ಸುಸ್ತು ಬೌ. ಪರವಾಗಿಲ್ಲ ಬೇಡ, ಪರವಾಗಿಲ್ಲ ಬನ್ನಿ ಬಾಮ್ಮ. ಸುಧಾ, ನಾವು ಅವ್ರ ಜೊತೆ ಹೋಗೋಣ. ಡ್ಯಾಡಿ ಹೇಳ್ತೀನಿ. ಇಲ್ಲ ಪರವಾಗಿಲ್ಲ ಬೇಡ. ಬಾಪ ಬಾ. ಪರವಾಗಿಲ್ಲ ಬೇಡ. ಒಳ್ಳೆ ಹುಡುಗರು ದೊಡ್ಡವ್ರ ಮಾತು ಕೇಳ್ತಾರೆ, ಕರೆದ್ರೆ ಬರಲ್ಲ ಅನ್ನಲ್ಲ. ಡ್ಯಾಡಿ ಬೇರೆ ಹೇಳಿದ್ದಾರೆ ದೊಡ್ಡವ್ರ ಮಾತು ಕೇಳ್ಬೇಕು ಅಂತ. ಹೇಳಿ ಸ್ವಾಮಿ. ಅಯ್ಯ ಸ್ವಾಮಿ, ಅಯ್ಯ ಕಾರ್ ನಿಲ್ಸಿ. ಏ ಮುತ್ಕಿ, ಸಾಯೋದಕ್ಕೆ ಇಂಪಾರ್ಟೆಂಟ್ ಕಾರೇ ಬೇಕಾ? ಬೇರೆ ಲಾರಿಗೆ ಸಿಕ್ಕಲಿಲ್ವಾ? ನಾನ್ಸೆನ್ಸ್, ಟೈಮ್ ವೇಸ್ಟ್. ಸ್ವಾಮಿ, ಮಗುಗೆ ಪ್ರಜ್ಞೆ ತಪ್ಪೋಗ್ಬಿಟ್ಟಿದೆ, ದಯವಿಟ್ಟು ಆಸ್ಪತ್ರೆವರೆಗೂ ಕರ್ಕೊಂಡು ಹೋಗಿ ಸ್ವಾಮಿ. ನಿಮಗ್ ಪುಣ್ಯ ಬರುತ್ತೆ ಸ್ವಾಮಿ. ಈ ದರಿದ್ರ ಮುಖಕ್ಕೆ ಕಾರ ಬೇರೆ ಕೇಳು. ನನ್ನ ಕಾರ್ ಏನು ಪಬ್ಲಿಕ್ ಸರ್ವಿಸ್ ಬಸ್ ಅಂತ ತಿಳ್ಕೊಂಡಿದ್ಯಾ? ಸರ್, ತಮ್ಮ ಹೆಸರು? ದೇನು ದಯಾಳು. ಥ್ಯಾಂಕ್ ಯು ವೆರಿ ಮಚ್, ಬಾಯ್ ಬಾಯ್. ಡ್ಯಾಡಿ ಡ್ಯಾಡಿ, ನಮ್ಮನ್ನ ಕಾರ್ನಲ್ಲಿ ಕರ್ಕೊಂಡ್ ಬಂದ್ರಿ. ಇವರು ಒಳಗಡೆ ನಡೀರಿ. ನಮಸ್ಕಾರ. ತಾವು ಇದೇನ್ರ ದೀನ್ ದಯಾಳು ಅಂದ್ರೆ ಇಡೀ ಡಿಸ್ಟಿಕಟ್ಗೆ ಫೇಮಸ್. ಬಡವ್ರಿಗೆಲ್ಲ ಸಿಕ್ಕಾಪಟ್ಟೆ ಸಹಾಯ ಮಾಡೋದ್ ನೋಡ್ಲಾರ್ದೆ ಅವ್ರೆಲ್ಲ ಸೇರ್ಕೊಂಡು ಈ ಹೆಸರನ್ನ ನನಗೆ ರಿಮಾರ್ಕ್ ಕೊಟ್ಬಿಟ್ಟವ್ರೆ. ರಿಮಾರ್ಕು? ಅದೇ ಟೈಟ್ಲು ಬಿರುದು. ನನ್ನಿಂದ ಏನಾದ್ರು ಕೆಲಸ ಆಗ್ಬೇಕಿತ್ತ? ಇಲ್ದಿದ್ರೆ ಇಷ್ಟು ದೂರ ಒಳಗ್ ಬನ್ನಿ. ಕೈ ತೊಳ್ಕೊಂಡ್ ಬಂದಿದ್ದೀರ ತಾನೆ? ಇವತ್ತು ಇಡ್ಲಿ ಮಾಡುತ್ತೆ ಅಂತ ಗೊತ್ತಿತ್ತು, ಅದಕ್ಕೆ ಬರುವಾಗ್ಲೇ ಕೈ ತೊಳ್ಕೊಂಡ್ ಬಂದ್ಬಿಟ್ವಿ. ದೀಪು, ಸುಧಾ, ನೀವ್ಯಾಕೆ ಆ ಕಾರ್ನಲ್ಲಿ ಬಂದ್ರೆ? ದೀಪು ಸುಸ್ತಾಗ್ ಬಿಟ್ಟಿದ್ದ, ಅದಕ್ಕೆ. ಸುಸ್ತಾಗಿದ್ರು ಬರ್ತಿರ್ಲಿಲ್ಲ ಡ್ಯಾಡಿ, ಅವರೇ ಕರೆದ್ರು. ಒಂದ್ಸಾರಿ ನೀನೇ ಹೇಳಿದ್ಯಲ್ಲ ದೊಡ್ಡವ್ರ ಮಾತಿಗೆ ಮರ್ಯಾದೆ ಕೊಡ್ಬೇಕು ಅಂತ, ಅದಕ್ಕೆ ಕೂತ್ಕೊಂಡ್ ಬಂದ್ಬಿಟ್ವಿ. ಪಾಪ, ಇವ್ರದೇನ್ ತಪ್ಪು? ಅವರೇ ಕರ್ಕೊಂಡ್ ಬಂದ್ರಂತಲ್ಲ. ನೋಡೋ, ಕೆಲವರು ಮೊದಲು ಉಪಕಾರ ಮಾಡಿ ಆಮೇಲೆ ಆ ದಾಕ್ಷಿಣ್ಯಕ್ಕೆ ಅದನ್ನ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ನೋಡ್ತಾರೆ. ಕರೆಕ್ಟ್, ಇದು ಒಂದು ಹೊಸಪಾಠ ನಿಮಗೆ. ಈಗಲೇ ಕಲ್ತು ಬಿಡ್ತೀವಿ. ಮೊದ್ಲು ಇಡ್ಲಿ ತಿನ್ನೋ. ಡ್ಯಾಡಿ ನಗೋವರೆಗೂ ಇಡ್ಲಿ ನನ್ ಗಂಟಲ್ಲಿ ಎಳಿಯೋದೇ ಇಲ್ಲ. ಏನ್ ಮಾಡ್ಲಿ, ಹೋಗ್ಲಿ, ಒಂದ್ಸಲ ನಕ್ ಬಿಡ್ರಿ. ಡ್ಯಾಡಿ ನಕ್ ಬಿಡ್ರಿ. ತಮ್ಮ ಮಕ್ಕಳು ಚಿನ್ನ, ತಮ್ಮ ಮನೆ ನಂದನವನ. ವಿಷಯ ಹೇಳಿ. ತಮಗ್ ಗೊತ್ತಿಲ್ದಿರೋ ವಿಷಯ ಯಾವ್ದಿದೆ? ಸರ್ಕಾರ ಜಮೀನ ಯಾರ ಪರವಾನಗಿನ ಇಲ್ಲದೆ ನೀವು ಸಾಗುವಳಿ ಮಾಡಿಸ್ತಾ ಇದ್ದೀರ. ಈಗ ಆ ಜಮೀನ ಸರ್ಕಾರ ಬಡವ್ರಿಗೆ ಹಂಚಿದೆ. ಬಡವ್ರಿಗೆ ಆ ಜಮೀನ ಬಿಟ್ಕೊಡೋದಕ್ಕೆ ನೀವು ತಕರಾರು ಮಾಡ್ತಾ ಇದ್ದೀರಾ, ಕಿರುಕುಳ ಕೊಡ್ತಾ ಇದ್ದೀರಾ. ಅವ್ರಿಗೂ ನಿಮಗೂ ಗಲಾಟೆ ನಡೀತಾ ಇದೆ. ಆ ಗಲಾಟಿನ ನೀವು ನಡೆಸ್ತಾ ಇದ್ದೀರಾ. ಈ ದೀನ್ ದಯಾಳು ಗಲಾಟೆ ಮಾಡಿಸ್ತಾನ? ಗಲಾಟೆ ಮಾಡ್ತಿರೋರು ಅವರು ಬಡವರು, ಅವ್ರನ್ನ ಬಗ್ಬಡಿಬೇಕು. ತಮ್ಮ ಹೆಸರನ್ನ ಇನ್ನೊಂದ್ಸಲ ಹೇಳ್ತೀರಾ? ದೀನ್ ದಯಾಳು. 10,000 ರೂಪಾಯಿ ಇದೆ, ಒಪ್ಪಿಸ್ಕೋಬೇಕು. ಸುಧಾ, ಕಾಫಿ ತಗೊಂಬಮ್ಮ. ಈ ತರದ ವ್ಯವಹಾರ ನಿಮಗೆ ಎಷ್ಟೋ ಇರಬೇಕು. ತಗೊಳ್ಳಿ ಕಾಫಿ ಕುಡಿ.
ಇಲ್ನೋಡಿ ಒಂದ್ ಮಾತು ಕುಡೀರಿ. ನೋಡಿ ಆ ದ್ಯಾವ್ರು ನನ್ ಕೈಗೆ ಲಕ್ಷ್ಮಿ ಕೊಟ್ಟವನೆ, ನಿಮ್ ಕೈ ಕಾನೂನು ಕೊಟ್ಟವನೆ. ನನ್ ಕೈಯಾಗಿರೋ ಲಕ್ಷ್ಮಿ ನಿಮ್ ಕಾನೂನ್ ಕೈ ಕುಲುಕಿದ್ರೆ ಆ ಕತೆನೇ ಬ್ಯಾರೆ. ನನ್ನ ಕಾನೂನು ನಿಮ್ಮ ನೋಟಿನ ಕಂತೆಯಲ್ಲಿ ನುಗ್ಗಕ್ಕೆ ಆಗಲ್ವಲ್ಲ ದೀನದಯಾಳ್ರೆ. ತಾವು ದೊಡ್ಡ ಮನ್ಸು ಮಾಡ್ಬೇಕು. ಹಂಗಂದ್ರೆ ಹೇಳ್ರಿ ಮೇಲೆ ತಗೊಳ್ಳಿ ಭಾಣ ಎತ್ಕೊಳ್ರಿ. ಹ್ಮ್ ಮರ್ಯಾದಾಗಿ ಇಲ್ಲಿಂದ ಆಚೆ ಹೊರಟೋಗಿ. ಇನ್ನೊಂದ್ ಸಲ ಈ ತರ ಏನಾದ್ರು ಬಂದ್ರೆ ಕಂಬಿ ಎಣಿಸ್ಬೇಕಾಗುತ್ತೆ. ಜೋಕೆ ನಾನು ನೋಡ್ತೀನಿ ನಿಮ್ಮನ್ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ರೆ. ನನ್ನ ಹೆಸರು ದೀನದಯಾಳನೇ ಅಲ್ಲ. ಒಳ್ಳೆ ಕೆಲಸ ಮಾಡಿದ್ರಿ. ಇಂಥವ್ರಿಗೆ ಹೀಗೆ ಬುದ್ಧಿ ಕಲಿಸ್ಬೇಕು. ಯಾವತ್ತೂ ಒಬ್ರು ಹಂಗನಲ್ಲಿ ಇರಬಾರ್ದು. ಹಂಗಿನರ ಮನೆಗಿಂತ ವಿಂಗಡದ ಗುಡಿಲೇಸು, ಭಂಗ ಬಟ್ಟುಂಬ ಬಿಸಿ ಅನ್ನಕ್ಕಿಂತ ತಂಗುಳವೆಲ್ಲೇ ಸೆಂದ ಸರ್ವಜ್ಞ. ಆಹಾ ಚೆನ್ನಾಗಿದೆ ಚೆನ್ನಾಗಿದೆ. ನಮ್ಮ ಮಹಾಕವಿ ಸರ್ವಜ್ಞ ಹೇಳ್ತಾನೆ, ಹಂಗಿನರ ಮನೆಗಿಂತ ಯಾವುದೂ ಇಲ್ದಂತ ಪಾಳ್ಗುಡಿನೇ ವಾಸಿ. ಹಾಗೆಯೇ ಅವಮಾನ ಪಡಿಸ್ತಕ್ಕಂತ ಬಿಸಿಯನ್ನಕ್ಕಿಂತ ತಂಗುಳವೇ ಲೇಸು ಅಂತಾನೆ ನಮ್ಮ ಮಹಾಕವಿ ಸರ್ವಜ್ಞ. ಆಹಾ ಎಂತ ಚಿನ್ನದಂತ ಮಕ್ಕಳ್ರಯ್ಯ, ಎಷ್ಟು ಚೆನ್ನಾಗಿ ಪಾಠ ಕೇಳ್ತೀರಿ. ದಿನ ಇದೇ ತರ ಬಂದು ಪಾಠ ಕೇಳ್ರಯ್ಯ. ಅಯ್ಯೋ ಬನ್ರಯ್ಯ ಬನ್ನಿ ಬನ್ನಿ. ಅಯ್ಯೋ ಬನ್ನಿ ಪಾಠ. ಅಯ್ಯೋ ಬನ್ರಯ್ಯ ಬನ್ನಿ ಬನ್ನಿ. ಹೋಗಿ ನೀನಾಕ್ ಹೋಗ್ಲಿಲ್ಲ, ನೀನು ಹೋಗು. ಹೋಗಲ್ವಾ? ಯಾಕೆ? ನಂಗೆ ಚೆನ್ನಾಗಿ ಓದ್ಬೇಕು ಅಂತ ಆಸೆ. ಯಾಕ ಮಾಡ್ತೀಯ? ನಾನ್ ಸ್ಕೂಲ್ಗೆ ಹೋಗ್ತೀನಿ ಅಂದ್ರೆ ಅಪ್ಪ ಅಮ್ಮ ಬೇಡ ಅಂತಾರೆ. ಯಾಕ ಬೇಡ ಅಂತಾರೆ? ಪುಸ್ತಕ ಕೊಡ್ಸಕ್ ದುಡ್ಡಿಲ್ಲ ಅಂತ. ನಾನ್ ಪುಸ್ತಕ ಕೊಡಿಸ್ತೀನಿ. ಅಳಬೇಡ, ನಿಮ್ಮ ಅಪ್ಪನ ಕಳಿಸ್ಕೊಡು. ನಾನ್ ಪುಸ್ತಕ ಕೊಡಿಸಿ ನಿಮ್ ಸ್ಕೂಲಿಗೆ ಕಳಿಸ್ಕೊಡ್ತೀನಿ. ಹೋಗಮ್ಮ. ಅಪ್ಪ ಇವಳಿಗೆ ನಾ ಹೇಳ್ಬಿಟ್ಟೆ ಸಹಾಯ ಮಾಡ್ತೀನಿ ಅಂತ ಜೋರಾಗಿ, ಆದ್ರೂ ಇಂಥವ್ರು ಕೋಟ್ಯಾಂತರ ಜನ ಇದಾರಲ್ಲ, ಅದಕ್ಕೇನ್ ಮಾಡ್ತೀಯ ನೀನು? ನಿಜ ಕಣ, ನೀನ್ ಹೇಳೋದು ಅಕ್ಷರ ಸಹ ನಿಜ. ನಮ್ ದೇಶದಲ್ಲಿ ವಿದ್ಯಾ ಕಲೀಲಿಕ್ಕೆ ಆಗದಿದ್ದವ್ರು ಸಾಕಷ್ಟು ಜನ ಇದ್ದಾರೆ. ಆಸೆ ಪ್ರತಿಭೆ ಇದ್ದವರಿಗೆ ಅವಕಾಶ ಇಲ್ಲ. ಈಗಿನ ಸ್ಥಿತಿಯಲ್ಲಿ ಬಡವರು ಬದುಕೋದೇ ಒಂದು ದೊಡ್ಡ ಸಾಹಸ ಆಗಿದೆ. ಇನ್ನು ವಿದ್ಯೆ ಕಲಿಯೋದಂತೂ ಅದಕ್ಕಿಂತಲೂ ದೊಡ್ಡ ಸಾಹಸ. ಶಭಾಶ್ರಾಮು, ನೀನು ಓದೋದ್ರ ಜೊತೆಗೆ ಮೋಟರ್ಸೈಕಲ್ ಮೆಕ್ಯಾನಿಸಂನಲ್ಲೂ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ಯಾ. ತಗೋ ಈ ವಾರ ಸಂಬಳ. ಎಲ್ರು ಹೇಳ್ತಾರೆ ಭವಿಷ್ಯ ಫೈನಲ್ ಬರ್ದಿರುತ್ತೆ ಅಂತ, ಆದ್ರೆ ನಿನ್ ಭವಿಷ್ಯ ನೀನೇ ಬರ್ಕೊಂತ ಇದ್ಯಾ. ವಿಶ್ ಯು ಬೆಸ್ಟ್ ಆಫ್ ಲಕ್ ಮೈ ಬಾಯ್. ಗಾಡ್ ಬ್ಲೆಸ್ ಯು. ಬೇಗ ಬಾರೋ, ಈಗಲೇ ಹೊತ್ತಾಗಿದೆ. ಈ ಗಾಡಿಯಲ್ಲಿ ಇಳಿಯಕ್ಕೂ ಆಗಲ್ಲ, ಹತ್ತಕ್ಕೂ ಆಗಲ್ಲ. ಏ ಡ್ರೈವರ್, 12:30 ಸರಿಯಾಗಿ ಊಟ ಬರ್ಬೇಕು, ಇಲ್ದಿದ್ರೆ ನಾವು ಸಣ್ಣ ಆಗ್ಬಿಡ್ತೀವಿ. ಹೋಗೋ ಹೋಗೋ. ಗುಡ್ ಮಾರ್ನಿಂಗ್ ಸರ್. ಯಾಕೆ ಲೇಟ್ ಅಂದ್ರೆ ಕಾರ್ ಡ್ರೈವರ್ ಲೇಟ್, ಅದಕ್ಕೆ ನಾವು ಲೇಟ್ ಅಂತಾರೆ ಸರ್. ಎಷ್ಟೊಂದು ಬಡ ಮಕ್ಕಳು ನಡ್ಕೊಂಡು ಸರಿಯಾದ ಹೊತ್ತಿಗೆ ಶಾಲೆಗೆ ಬರ್ತಾರೆ, ಇವ್ರ ಕಾರ್ ಇಟ್ಕೊಂಡು ಲೇಟ್ ಮಾಡ್ತಾರೆ ಸರ್. ಅವ್ರು ಲೇಟಾಗಿ ಬರ್ತಾನೆ. ಶಾಲಾ ನಾವ್ ಯಾರ ಮಕ್ಕಳು ಗೊತ್ತಾನೆ? ನಮ್ಮಪ್ಪ ಈ ಸ್ಕೂಲ್ಗೆ ಡೊನೇಷನ್ ಕೊಟ್ಟಿದ್ದಾರೆ. ಹೀಗೆ ಅಪ್ಪನ ದೊಡ್ಡ ಹೆಸರು ಹೇಳ್ಕೊಂಡು ಮೆರೆಯೋ ಹುಡುಗರಿಂದಲೇ ಸರ್ ಸ್ಕೂಲ್ಗಳೆಲ್ಲ ಹಾಳಾಗ್ತಾ ಇರೋದು. ಈಗಿನ ವಿದ್ಯಾರ್ಥಿಗಳಿಗೆ ಓದೋದ್ಕಿಂತ ಶೋಕಿ ಮೇಲೆ ಜಾಸ್ತಿ ಆಸಕ್ತಿ. ಓದ್ದೇ ಇದ್ರು ಪಾಸ್ ಮಾಡ್ಬೇಕು.
ಇಲ್ಲಾಂದ್ರೆ ಒಂದ್ ಕೈ ನೋಡ್ಕೋತೀವಿ ಚೂರಿ ಹಾಕ್ತೀವಿ ಅಂತಾರೆ. ಈಗಿನ ಸ್ಥಿತಿಲಿ ವಿದ್ಯಾನ ದೇವರೇ ಕಾಪಾಡಬೇಕು. ಜಾಂಗೀರ್ ಒಂದ್ ಚಂಪಾಕಲಿ ಎರಡು ಮೈಸೂರು ಪಾಕ ಒಂದು ಸೋನ್ ಪಾಪಡಿ. ನಾವು ಸಿಹಿ ತಿಂಡಿ ತಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತ. ಏಯ್, ಸ್ಕೂಲಿಗೆ ಬರೋದು ಓದೋದಕ್ಕಳು, ಹೊಟ್ಟೆ ಬಿರಿ ಹಂಗ್ ತಿನ್ನೋದಕ್ಕಲ್ಲ. ಹೊಟ್ಟೆ ಗಿಟ್ಟಿಲ್ಲ, ಜುಟ್ಟಿಗೆ ಮಲ್ಗೆವು, ಅವ್ರಿಗೆ ತಿನ್ನಕ್ಕಿಲ್ಲ. ಜೊತೆಗೆ ಒಂದ್ ನಾಯಿ ಒಂದ್ ಕೋತಿ ಒಳ್ಳೆ ಜೋಗಾರಿನ ಪಾಟಿ ಪಾಪ ನಾಯಿ ಮುಂಡದು ನೋಡ್ತಾ ಇದ್ದೆ. ಅಯ್ಯೋ ಅನಿಸ್ತೆ ಸ್ವಲ್ಪ ರೊಟ್ಟಿ ಹಾಕ್ತೀನಿ ಕಣ. ಇವ್ರು ಹಾಕಿದ್ದು ನಾಯಿ ಸಹ ಮುಟ್ಟಲ್ಲ. ಅಮ್ಮ ಇದು ಒಳ್ಳೇದಲ್ಲ, ಹೋಗಿ ವಾಪಸ್ ಕೊಟ್ಬಿಡು. ಹೋಗೋ ಹೋಗಪ್ಪ. ಇವತ್ತಿನ ನಿಮ್ಮ ಪಾಠದಲ್ಲಿರೋ ಗಾದೆ ಬೆಳೆಯುವ ಪೈರು ಮೊಳಕೆಯಲ್ಲೇ ತಿಳಿಯುತ್ತೆ. ಸಾಮಾನ್ಯವಾಗಿ ಗಾದೆ ಇಲ್ಲದೆ ಇರೋ ಭಾಷೆ ಇಲ್ಲ. ಗಾದೆ ಜನಸಾಮಾನ್ಯರ ವಿಶ್ವಕೋಶ. ಬೆಳೆಯುವ ಪೈರು ಮೊಳಕೆಯಲ್ಲೇ ತಿಳಿಯುತ್ತೆ ಅಂದ್ರೆ ಚಿಕ್ಕಂದಿಂದಲೂ ನಾವು ಯಾವ ಗುಣಗಳನ್ನು ಬೆಳೆಸ್ಕೊಳ್ತೀವೋ ಅದೇ ಗುಣ ನಾವು ದೊಡ್ಡವರಾದ್ಮೇಲೂ ಬೆಳೆಯುತ್ತೆ. ಅದಕ್ಕೆ ನಾವು ಚಿಕ್ಕಂದಿಂದಲೇ ಒಳ್ಳೆ ಗುಣನೇ ಬೆಳೆಸ್ಕೊಂಡು ಹೋದ್ರೆ ಅದರಿಂದ ನಮಗೂ ಒಳ್ಳೇದಾಗುತ್ತೆ, ನಮ್ಮ ದೇಶಕ್ಕೂ ಒಳ್ಳೇದಾಗುತ್ತೆ. ದೇಶಕ್ಕೆ ಒಳ್ಳೇದಾಗಬೇಕಾದ್ರೆ ಎಲ್ಲರೂ ನ್ಯಾಯವಾಗಿ ನಡ್ಕೋಬೇಕು. ಅನ್ಯಾಯ ಎದುರಿಸೋಕೆ ಹೆದರಬಾರ್ದು. ಹೆದರಿಕೆ ಆದ್ರೆ ಏನ್ ಮಾಡ್ಬೇಕು ಡ್ಯಾಡಿ? ಊಟ ಹೊಡೆಯೋದು ಕಡಿಮೆ ಮಾಡ್ಬೇಕು. ಎಲ್ಲರೂ ನಡ್ತಿದ್ದೀರಾ? ಕೋಪ ಬಂತೇನೋ? ನಿಜವಾಗ್ಲೂ ಕೋಪ ಬಂತೇನೋ? ಖಂಡಿತ ಕೋಪ ಬಂತೇನೋ? ಹಾಗೆಲ್ಲ ಕೋಪ ಮಾಡ್ಕೋಬಾರ್ದು ದೀಪು, ನಿನ್ ಜಾಣ ಮರಿಯಲ್ಲ. ಈಗ ನಮ್ ದೀಪು ಕೋಪ ಹೊರಟೋಯ್ತು ಅಲ್ಲ? ಕೋಪ ಹೊರಟೋಯ್ತಲ್ಲ. ನಿಂಗ್ಯಾಕೋ ಹೆದರಿಕೆ? ಯಾಕೋ? ನಿಂಗ್ ಗೊತ್ತಿಲ್ಲ, ಮುಂದಿನ ವಾರ ಕಬಡ್ಡಿ ಮ್ಯಾಚ್ ಇದೆ. ನಮ್ಮ ಆಪೋಸಿಟ್ ಪಾರ್ಟಿಗಳೆಲ್ಲ ದಡಿಯರು ಅಂದ್ರೆ ದಡಿಯರು, ನಮ್ಮ ಪಾರ್ಟಿ ಕಡ್ಡಿ ಪೈಲ್ವಾನ್ಗಳು ಚುರುಟಾರಿಗಳು. ಆಟದಲ್ಲಿ ಹೆದರೋದು ಸೋಲೋದು ಗೆಲ್ಲೋದು ಮುಖ್ಯ ಅಲ್ಲ. ದ ಇಂಪಾರ್ಟೆಂಟ್ ಥಿಂಗ್ ಈಸ್ ನಾಟ್ ಟು ವಿನ್ ಬಟ್ ಟು ಪಾರ್ಟಿಸಿಪೇಟ್. ಕಬಡ್ಡಿ 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 ಐ ಕಬಡ್ಡಿ ಐ. ಚೆನ್ನಾಗಿದೆ 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 ಚ
ನೋಡ್ತೀರಿ ಹೇಗಿರುತ್ತೆ ನಮ್ ತಡಕ ನೋಡಿ. ನಾವು ನಿಮ್ ತಂಟೆಗ್ ಬರಲ್ಲ. ಖಂಡಿತ ಬರಲ್ಲ. ನೀವು ನಮ್ ತಂಟೆಗ್ ಬರಬೇಡಿ. ಖಂಡಿತ ಬರಬೇಡಿ. ತಾಳಿದವನು ಬಾಳಿಯಾನು ಮಕ್ಕಳ್ರಾ. ಒಂದ್ಸರಿ ಹೇಳ್ತೀನಿ, ಎರಡ್ ಸರಿ ಹೇಳ್ತೀನಿ, ಮೂರ್ ಸರಿ ಹೇಳ್ತೀನಿ, ನಾಲ್ಕನೇ ಸಾರಿ ಬಾಯ್ ಬಿಟ್ಟು ಹೇಳಲ್ಲ. ಸ್ಕೂಲ್ ಕಲಿತಾ ಇರೋದು
ಬಂದ್ರ ಇಲ್ಲಿ ಬಂದ್ರ ಏನಿದು ಬಂದ್ರ ಏನ್ರ ಏನಾಯ್ತು ಯಾಕೆ ಜಗಳ ಹೇಳ್ರ ನೋಡಿ ಸರ್ ನಾವು ಮ್ಯಾಚ್ ನಲ್ಲಿ ಗೆದ್ವಿ ಅಂತ ನಮ್ಮನ್ನು ಹೊಡಿತಿದ್ದಾರೆ ನಿಮಗೆಲ್ಲ ಆಟ ಆಡಿಸ್ತಿರೋದು ನೀವೆಲ್ಲ ಒಗ್ಗಟ್ಟಾಗಿ ಒಬ್ರನ್ನೊಬ್ರು ಪ್ರೀತಿಸುವಾಗ ಆಗಲಿ ಅಂತ ಸ್ಕೂಲ್ನಲ್ಲಿ ಚರಿತ್ರೆ ಪಾಠ ಕೇಳಿ ಏನು ಉಪಯೋಗ ತಮ್ಮ ತಮ್ಮಲ್ಲಿ ಜಗಳವಾಡಿ ಎಷ್ಟೊಂದು ರಾಜ್ಯಗಳು ಹಾಳಾಗಿ ಹೋದವು ಗೊತ್ತಿಲ್ವಾ ನೀವೆಲ್ಲ ಒಗ್ಗಟ್ಟಾದ್ರೆ ಏನನ್ನಾದ್ರೂ ಸಾಧಿಸಬಹುದು ಚೆನ್ನಾಗಿದೆ ಚೆನ್ನಾಗಿದೆ ಅಪ್ಪ ಸರಿ ಮೇಷ್ಟ್ರೆ ನಾವು ಅದೇ ಹೇಳಕ್ ಹೊರಟಿದ್ವಿ ಬಾಯ್ ಬಿಡಕ್ ಮುಂಚೆನೆ ಅವ್ರ ಕೈ ಎತ್ಬಿಟ್ರು ಆ ಕೈಯಲ್ಲೇ ಇಷ್ಟಿಕ್ಕಿತ್ತು ಈಗ ಮೊದಲ ಜಗಳ ತೆಗೆದವ್ರು ಯಾರು ಸರ್ ಇವರೇ ದುಡ್ಡು ಕೊಟ್ಟು ಕರ್ಕೊಂಬಂದಿದ್ದು ಸಾರಿ ಸರ್ ತಪ್ಪಾಯ್ತು ಸರ್ ಹೌದು ಸರ್ ನಮ್ದೇ ತಪ್ಪಾಯ್ತು ಸರ್ ನೋಡಿದ್ರ ಮೇಷ್ಟ್ರೆ ಈಗ ತಪ್ಪಕೊಂಡ್ಬಿಟ್ರು ಆಟದಲ್ಲಿ ಸೋತವರು ಗೆದ್ದವರು ಯಾವಾಗಲೂ ಸ್ನೇಹಿತರಾಗಿರ್ಬೇಕು ಅದಕ್ಕೆ ಸ್ಪೋರ್ಟ್ ಮ್ಯಾನ್ ಸ್ಪಿರಿಟ್ ಅನ್ನೋದು ನೀವೀಗ ಜಾಣರಾಗಿ ಒಂದಾಗ್ತಿರೋ ದಡ್ರಾಗಿ ಜಗಳ ಆಡ್ತಿರೋ ನೀವೇ ತೀರ್ಮಾನಿಸಿ ಇಟ್ಸ್ ಓಕೆ ಫ್ರೆಂಡ್ಸ್ ಈಗ ನಾವೆಲ್ಲ ಫ್ರೆಂಡ್ಸ್ ಜಗಳ ಕ್ಲಬ್ ಪ್ರೀತಿ ಸ್ಟಾರ್ ನಾಡಿನ ಚಿಗುರುಗಳೇ ಚಂದದ ಬೀಡಿನ ಮುತ್ತುಗಳೇ ಬಂದಿದೆ ಹುಣ್ಣಿನ ವೇಳೆ ನಿಮ್ಮದೇ ಬಾಳುವೆ ನಾಳೆ ಬಂದಿದೆ ಹುಣ್ಣಿನ ವೇಳೆ ನಿಮ್ಮದೇ ಬಾಳುವೆ ನಾಳೆ ಅದಕ್ಕಿಂತಲೂ ನಾವಾಗುವ ಹೆಚ್ಚು ಚಿನ್ನ
ಕನ್ನಡದ ನಾಡಿನ ಚಿಗುರುಗಳೇ, ಗಂಧದ ಬೀಡಿನ ಮುತ್ತುಗಳೇ, ಬಂದಿದೆ ಹೊನ್ನಿನ ವೇಳೆ. ನಿಮ್ಮಡೆ ಹಾಡುವೆ ನಾಡಿ, ಬಂದಿದೆ ಹೊನ್ನಿನ ವೇಳೆ. ನಿಮ್ಮಡೆ ಬಾಳುವೆ ನಾಡಿ, ಬಂದಿದೆ ಹೊನ್ನಿನ ವೇಳೆ. ಕಳ್ಳರ ನಂದದ ಮರನ ಎಲ್ಲಿ? ಓಕೆ, ಈಗ ಬಂದ್ಬಿಡ್ತೀನಿ. ಡ್ಯಾಡಿ, ನಿಮ್ ಕಳ್ಳ್ರನ್ ಕಂಡ್ರೆ ಹೆದರ್ಕೆ ಆಗೋದಿಲ್ವಾ? ದೀಪು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಮಾಡ್ಲೇಬೇಕು, ಹೆದರ್ಕೋಬಾರ್ದು. ನೀನು ದೊಡ್ಡವನಾಗು, ಆಮೇಲೆ ನಿನಗೆ ಗೊತ್ತಾಗುತ್ತೆ. ನೀವೆಲ್ಲ ಊಟ ಮಾಡಿ, ನಾನು ಲೇಟಾಗಿ ಬರ್ತೀನಿ. ನೋಡಿ, ನೀವು ಬರೋ ತನಕ ನಾವು ಮಲಗಲ್ಲ. ಊಟನೂ ಮಾಡೋದಿಲ್ಲ. ನೀನ್ ಬರೋ ತನಕ ಇಲ್ಲೇ ಕಾಯ್ತಾ ಕೊಂಡು, ನೀನ್ ಬಂದ ಮೇಲೆ ನಿನ್ ಕಳ್ಳ್ರನ್ನ ಹೇಗ್ ಹಿಡ್ದೆ ಅಂತ ಕೇಳ್ತಾ ಕೇಳ್ತಾ ಆಮೇಲೆ ಮಲ್ಗೋದು. ಬರೋದಕ್ಕೆ ಇಷ್ಟೊತ್ತಾಯ್ತಾ? ಸರಿ, ಊಟ ಮಾಡಿ. ಮಕ್ಕಳಿನ್ನು ಊಟ ಮಾಡ್ದಾಗಿಲ್ಲ? ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ. ದೀಪು ಬರೋದನ್ನೇ ಕಾಯ್ತಿದ್ದಾರೆ. ಏ ದೀಪು, ಸುಧಾ, ಸುಧಾ, ಏ ದೀಪು, ಕಳ್ಳು ಸಿಕ್ಕಿದ್ರ? ಇಲ್ಲ, ತಪ್ಪಿಸ್ಕೊಂಬಿಟ್ರು. ಅಲ್ಲ, ನೋಡಿದವ್ರು ಸುಳ್ಳು ಕೊಡೋದಿಲ್ವಾ? ಅವ್ರನ್ನ ಹಿಡಿಯೋದಕ್ಕೆ ಜನಗಳು ಸಹಕರಿಸಿದ್ರೆ ಆ ಕಥೆನೇ ಬೇರೆ ಇತ್ತು. ಆ ಕದಿ ಮುನ್ ಕಂಡ್ರೆ ಜನಗಳು ಬೆದರ್ತಾರೆ, ಸಾಕ್ಷಿ ಹೇಳೋಕ್ಕೂ ಹೆದರ್ತಾರೆ. ಎಷ್ಟು ಸ್ಪೀಡ್ ಅಂತ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ, ತುಂಬಾ ಏಟು ಬಿದ್ದಿದೆ, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಸಹಾಯ ಮಾಡಿ, ನೀವು ಕರ್ಕೊಂಡು ಹೋಗದೆ ಇದ್ರೆ ಅವ್ನು ಸತ್ತೋಗ್ಬಿಡ್ತಾನೆ. ಹಾಗಿರಜ್ಜ, ನಿಮ್ಮ ಹತ್ಕೊಂಬಾ. ಹಾ, ಶಭಾಷ್ ಅಮ್ಮ. ಮಾರ್ಚ್ ಪಾಸ್ ಮಾಡ್ಕೊಂಡ್ ಬರ್ತಿದ್ದೀರಾ? ಸ್ಕೂಲ್ಗೆ ಹೋಗ್ಲಿಲ್ಲ? ಏನ್ ಸಮಾಚಾರ ದೀಪು? ಏನ್ ಸುಧಾ? ನೋಡಿ ಡ್ಯಾಡಿ, ಸಾರಿ ಸರ್. ಗುಡ್ ಮಾರ್ನಿಂಗ್ ಸರ್. ಈಗ ನಾನು ನಿಮ್ ಹತ್ರ ನಿಮ್ ಮಕ್ಕಳಾಗ ಬಂದಿಲ್ಲ, ಕಂಪ್ಲೇಂಟ್ ಕೊಡಕ್ ಬಂದಿದ್ದೀವಿ. ಕಂಪ್ಲೇಂಟ್? ಎಸ್, ಕಂಪ್ಲೇಂಟ್. ಇವತ್ ನಾ ಸ್ಕೂಲ್ಗೆ ಹೋಗ್ತಾ ಇದ್ವಾ, ಅವಾಗ ಒಂದ್ ಕಾರು ನಮ್ ಮುಂದೇನೆ ಸ್ಪೀಡ್ ಆಗಿ ಹೋಗಿ ಒಬ್ನಿಗೆ ಡಿಕ್ಕಿ ಹೊಡೆದು ಹಾಗೆ ಸ್ಪೀಡ್ ಆಗಿ ಹೊರಟೋಯ್ತು. ನಾವ್ ಆ ಕಾರ್ ನಂಬರ್ ನ ನೋಟ್ ಮಾಡ್ಕೊಂಡಿದೀವಿ. ಆಮೇಲೆ ಅಲ್ಲಿ ಹೋಗ್ ನೋಡಿದ್ರೆ ಅವನ್ ತಲೆ ಹೊಡೆದೋಗಿ ಪಾಪ ರಕ್ತ ಸರಿತಾ ಇತ್ತು. ಅಯ್ಯೋ ಪಾಪ ಅನ್ನಿಸ್ತು. ಆಮೇಲೆ ಯಾವ್ದೋ ಜೀಪನ್ ಬಲ್ವಂತ ನಿಲ್ಸಿ ಅವನನ್ನ ಆಸ್ಪತ್ರೆ ಕರ್ಕೊಂಡು ಹೋದ್ವಿ. ಅಲ್ಲಿ ನೋಡಿದ್ರೆ ಬರೀ ಆಸ್ಪತ್ರೆ ಇದೆ, ಡಾಕ್ಟ್ರು ಇಲ್ಲ, ಔಷಧಿನೂ ಇಲ್ಲ. ಆಸ್ಪತ್ರೆಯಲ್ಲಿ ದಿನಾಲು ಇದೇ ಗೋಳಂತೆ. ಸರ್ಕಾರ ಬಡವರಿಗೋಸ್ಕರ ಫ್ರೀ ಆಗಿ ಕೊಡೋ ಔಷಧಿನ ಇವ್ರು ಹೊರಗಡೆ ಮಾರ್ಕೋತಾರಂತೆ. ಇದು ದ್ರೋಹ ಅಲ್ವೇ ಸರ್? ಚೆನ್ನಾಗಿದೆ ಚೆನ್ನಾಗಿದೆ ಇವನ್ ಮಾತು. ಈಗ ನೀವೇ ಹೇಳಿ ಸರ್, ಇದು ನಿಜವಾಗ್ಲೂ ದೇಶದ್ರೋಹ ಅಲ್ವೇ ಸರ್? ಎಷ್ಟೋ ಜನ ಬಡವರಿಗೆ ಹೀಗೆ ಮೋಸ ಮಾಡ್ತಾ ಇದಾರೆ, ಅನ್ಯಾಯ ಮಾಡ್ತಾ ಇದಾರೆ, ಇದು ಅಪರಾಧ ಅಲ್ವೇ ಸರ್? ಆ ಅಪರಾಧಿಗಳನ್ನ ಹಿಡಿದು ತನಿಖೆ ಮಾಡಿ ಒಳಗ್ ತಳ್ಳೋದು ನಿಮ್ ಕೆಲ್ಸ.
ನೀವು ನಿಮ್ ಡ್ಯೂಟಿನ ಸರಿಯಾಗಿ ಮಾಡ್ತೀರ ಅನ್ನೋ ನಂಬಿಕೆ ನಮ್ಗಿದೆ. ಇದಕ್ಕೆಲ್ಲ ಒಂದ್ ಕಂಪ್ಲೇಂಟ್ ಬರೆದು ನಾವು ಸೈನ್ ಹಾಕ್ ಕೊಡ್ತೀವಿ. ನೀವು ವಿಚಾರಣೆ ಮಾಡ್ಬೇಕು. ಮಾಡ್ಲೇಬೇಕು. ಓಕೆ ರಾಮು ಬಾ ಇಲ್ಲಿ. ಬಂದೆ ಸರ್. ಇದನ್ನ ತಗೊಂಡು ಹೋಗಿ ಟ್ರೈಲ್ ನೋಡ್ಕೊಂಡು ಬಾ. ಇವತ್ತೇ ಡೆಲಿವರಿ ಕೊಡ್ಬೇಕು. ಓಕೆ ಸರ್. ಏನಪ್ಪ ಪಿಂಟು ಈ ಮೋಟ್ರ್ ಬೇಕು ಎಷ್ಟು ಚೆನ್ನಾಗಿದೆ. ನಂಗೇನ್ರೆ ಒಂದ್ ಕಟ್ತಿಯ ಹೋಗ್ಬಿಟ್ಟು ಬರ್ತೀನಿ. ಬೇಚೋಟ್ ಮೆಣಸಿನ್ಕಾಯಿ ನೀನು ಓಡಿಸ್ತೀಯನೋ? ಕಟ್ ನೋಡು ಹೆಂಗ್ ಓಡಿಸ್ತೀನಿ. ಏನಪ್ಪ ದೀಪು ನಿನ್ಗ ಓಡಿಸಕ್ ಬರತ್ತಾ? ಬರಲ್ಲ ಹೇಳ್ಕೊಟ್ಟ ಕಲಿತೀನಿ. ರಾಮು ಒಂದೇ ಒಂದ್ ಜಾಲಿ ರೈಡು ಒಂದ್ ಚಾಕ್ಲೇಟ್ ಕೊಡ್ತೀನಿ. ಬಾ ನಾನು ಬರಲ. ಓಕೆ ಅಮ್ಮನು ಬಂದ್ಬಿಟ್ಟ ಜಾಲಿ ಹೇಳಿಗೆ. ಚೆನ್ನಾಗಿದೆ ಚೆನ್ನಾಗಿದೆ ನಾನು ಬರ್ಲ. ಚೆನ್ನಾಗಿದೆ ಚೆನ್ನಾಗಿದೆ. ಏನ ಚೆನ್ನಾಗಿದೆ? ಆಟ ಆಡಕ್ ಜಾಗ ಚೆನ್ನಾಗಿದೆ. ಎಷ್ಟು ದೂರ ಬಂದ್ಬಿಟ್ಟಿದೀವಿ, ಇವಾಗ ಹೇಗ್ ಮನೆಗೆ ಹೋಗೋದು? ನೀವೇನು ಯೋಚನೆ ಮಾಡ್ಬೇಡಿ, ಎಲ್ಲಿಂದಲಾದ್ರೂ ಪೆಟ್ರೋಲ್ ತರ್ತೀನಿ ನಾನು. ಬೇಗ ಬಾ. ಆಹಾ 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 ಚೆನ್ನಾಗಿದೆ ಚೆನ್ನಾಗಿದೆ, ಹೋಗಿ ನೋಡ್ಕೊಂಡ್ಬರೋಣ. ಈ ನೀರು ತುಂಬಾ ಪವಿತ್ರ ಅಂತೆ. ಸ್ನಾನ ಮಾಡಿದ್ರೆ ಕಾಯಿಲೆ ಎಲ್ಲ ವಾಸಿ ಆಗತ್ತಂತೆ. ಜಾಸ್ತಿ ಹೊತ್ತು ನೆನೆದ್ರೆ ನೆಗಡಿ ಬರುತ್ತಂತೆ. ನೆಗಡಿ ಬಂದ್ರೆ ಸೀನ್ ಬರುತ್ತಂತೆ. ಚೆನ್ನಾಗಿದೆ ಚೆನ್ನಾಗಿದೆ. ನಮಸ್ಕಾರ ಅಪ್ಪ ದೇವ್ರೆ. ಹಾಗೆ ಅನ್ಮ
ಹಾಗೆ 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 ಬೇಗ್ಬಿಡ್ತು. ಶಭಾ ಶರ್ಮ ಥ್ಯಾಂಕ್ ಯು. ಚೆನ್ನಾಗಿದೆಯಲ್ಲ. ತಮ್ಮಿ ತಮ್ಮಿ ಇಲ್ಲಿ ಕಳ್ಳರಿದ್ದಾರೆ, ಅವ್ರು ನನ್ನ ಕಟ್ಟಾಕ್ಬಿಟ್ಟಿದ್ರು. ಬೇಗ ಹೋಗಿ ರಾಮನ್ ಕರ್ಕೊಂಬ. ಹೋಗು ಹೋಗು ಅಮ್ಮ, ಬೇಗ ಬಾ ಹೋಗೋಣ. Thank you.
ಅರಣ್ಯ ಸರಿ ಅರಣ್ಯ ಅರಣ್ಯ ಸಂಪತ್ತನ್ನ ದೋಚಿದ್ರೆ ಇಡೀ ನಾಡಿಗೆ ಅಪಾಯ ಕಾದಿದೆ. ನಿಮ್ ಸ್ನೇಹಿತರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂತೆ ಧೈರ್ಯದಿಂದ ಸಾಹಸದಿಂದ ಆ ದುಷ್ಟನ ಹಿಡಿದು ನಮ್ಗೆ ಒಪ್ಪಿಸಿದ್ದಾರೆ. ಇದರಿಂದ ನಮ್ಮ ಅರಣ್ಯ ಇಲಾಖೆ ಪರವಾಗಿ ಆ ಮಕ್ಕಳಿಗೆ 201 ರೂಪಾಯಿಗಳ ಬಹುಮಾನವನ್ನ ನಾವು ಕೊಡ್ತಾ ಇದ್ದೀವಿ. ಮಾನ್ಯ ಎಸ್ ಪಿ ಅವರು ಈ ಬಹುಮಾನವನ್ನ ಆ ಮಕ್ಕಳಿಗೆ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಮಕ್ಕಳೇ, ನಿಮ್ಮ ಸ್ನೇಹಿತರು ಧೈರ್ಯ ಸಾಹಸದಿಂದ ಪೊಲೀಸ್ನವರಿಗೆ ಅರಣ್ಯ ಇಲಾಖೆಗೆ ಸಹಾಯ ಮಾಡಿದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಈ ಬಹುಮಾನನ ಮಕ್ಕಳು ಸ್ವೀಕರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಗುಡ್. ನಮಗೆ ಈ ಬಹುಮಾನವನ್ನು ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನಮ್ಮ ವಂದನೆಗಳು. ನಾವು ಈ ಸಾಹಸ ಕಾರ್ಯ ಮಾಡೋದಕ್ಕೆ ಸ್ಫೂರ್ತಿ ನಮ್ಮ ತಂದೆ ತಾಯಿಗಳು ಮತ್ತು ನಮ್ಮ ಉಪಾಧ್ಯಾಯರು. ನಾವು ಈ ಹಣವನ್ನು ಬಡ ವಿದ್ಯಾರ್ಥಿಗಳ ನಿಧಿಗೆ ಅರ್ಪಿಸುತ್ತಿದ್ದೇವೆ. ನಮ್ಮ ಮಕ್ಕಳು ತಮಗೆ ಬಂದ ಬಹುಮಾನದ ಹಣವನ್ನು ಬಡವರ ನಿಧಿ ಸಂಗ್ರಹಕ್ಕೆ ಕೊಟ್ಟಿರುತ್ತಾರೆ. ಇಂತಹ ಮಕ್ಕಳಿಂದ ಎಲ್ರಿಗೂ ಒಳ್ಳೆಯದಾಗುತ್ತೆ. ನಮ್ಮ ಸ್ಕೂಲಿನ ಮಕ್ಕಳು ಬಡ ವಿದ್ಯಾರ್ಥಿಗಳಿಗೆ ಹಣ ಸಹಾಯ ಮಾಡುವ ಮತ್ತೊಂದು ಯೋಜನೆ ಹಾಕಿಕೊಂಡಿದ್ದಾರೆ. ಅವರು ತಮ್ಮ ಈ ಕಾರ್ಯದಲ್ಲಿ ಯಶಸ್ವಿ ಆಗಲೆಂದು ತಾವೆಲ್ಲ ಹಾರೈಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಏನೋ ಹನುಮ, ಹುಂಡಿ ಹಿಡ್ಕೊಂಬಂದ್ಬಿಟ್ಟಿದೆಯಲ್ಲೋ. ಬಡ ವಿದ್ಯಾರ್ಥಿಗಳ ಸಹಾಯ ನಿಧಿಗೆ. ಗುರುಂಬಡ ಗುರುಂಬಡ ದುಡ್ಡು ಹಾಕ್ತೀನಿ, ಹಾಕ್ತೀನಿ. ಒಂದು ಎರಡು ಬತ್ತಿಯಾ? ಈ ತರ ಪೆಟ್ರೋಲ್ ಬೆಲೆ ಜಾಸ್ತಿ ಆದ್ರೆ ನಾ ಗಾಡಿ ಓಡಿಸ್ದಂಗೆ ಇದೆ ಬಿಡು. ಬಡ ವಿದ್ಯಾರ್ಥಿಗಳ ಸಹಾಯ ನಿಧಿಗೆ ಕೊಡ್ಬೇಕಾದ್ರೆ ಕೊಡ್ಬೇಕಾದ್ರೆ ಇದಕ್ಕಿರೋ ಬುದ್ಧಿ ಜನಗಳಿಗೆ ಇದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಬಡ ವಿದ್ಯಾರ್ಥಿಗಳಿಗೆ ಬಡ ಜನರಿಗೆ ಬಡ ವಿದ್ಯಾರ್ಥಿಗಳಿಗೆ ಬಡ ಜನರಿಗೆ ಬಡವರಿಗೆ ಇನ್ನ ಬೇಕಾ? ಆಲ್ ರೈಟ್, ಓಕೆ ಓಕೆ. ನಾವು ಇಷ್ಟೊಂದು ಕಷ್ಟಪಟ್ಟಿದ್ದಕ್ಕೆ ಸಿಕ್ಕಿದ್ದಿಷ್ಟೇನಾ? ಇದರಿಂದ ಬಡವ್ರಿಗೆ ಏನು ಸಹ ಮಾಡಕ್ಕಾಗೋದೇ ಇಲ್ಲ. ಏನ್ ಸರ್, ಬಡ ವಿದ್ಯಾರ್ಥಿಗಳಿಗೆ ಒಂದು ಹಾಸ್ಟೆಲ್ ಕಟ್ಟಿಸ್ಬೇಕಾದ್ರೆ ಎಷ್ಟು ದುಡ್ಡು ಬೇಕಾಗತ್ತೆ? ಒಂದು 35-40 ಸಾವಿರ ಬೇಕಾಗತ್ತಮ್ಮ. ಹಾಗಾದ್ರೆ ಇದು ನಮ್ಮಿಂದಾಗ ಕೆಲಸ ಅಂತೂ ಅಲ್ಲ. ಬಡವ್ರಿಗೆ ಸಹಾಯ ಮಾಡೋದು ನಮ್ಮ ಹಣೆಯಲ್ಲಿ ಬರ್ದಿಲ್ಲ. ಅದಕ್ಕೆ ಯಾಕೆ ಬೇಸರ ಪಡ್ತೀರಿ? ಈ ವರ್ಷ ಅಲ್ಲ, ಮುಂದಿನ ವರ್ಷ ಪ್ರಯತ್ನ ಪಡ್ಬಹುದು, ಆದ್ರೆ ಪ್ರಯತ್ನ ಬಿಡಬಾರ್ದು. ಮುಂದಿನ ವರ್ಷ ಯಾವಾಗ ಬರತ್ತೋ ಏನೋ ಆ ದೇವ್ರಿಗೆ ಗೊತ್ತು. ನಾವು ದಸರಾ ರಾಜ್ಯದಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋಣ, ಆಗ ಇನ್ನಷ್ಟು ಹಣ ಸಂಪಾದಿಸ್ಬೋದು. ಚೆನ್ನಾಗಿದೆ ಚೆನ್ನಾಗಿದೆ. ಆದ್ರೆ ಒಂದ್ ಯೋಚನೆ, ಈಗ ನಮ್ ಕೈಯಲ್ಲಿ 1 ಲಕ್ಷ ಇದ್ದಿದ್ರೆ ನಂಗೆ 1 ಲಕ್ಷ ರೂಪಾಯಿ ಕೊಟ್ಬಿಡು. ನಿನ್ಗ್ಯಾಕ 1 ಲಕ್ಷ ರೂಪಾಯಿ? ನಂಗಲ್ಲ ಡ್ಯಾಡಿ, ಬಡವ್ರಿಗೆ ಸಹಾಯ ಮಾಡಕ್ಕೆ ನಮ್ ಟೀಚರ್ ಹೇಳಿದ್ದಾರೆ. ನೋಡಪ್ಪ, ನಾನು ಅಷ್ಟು ಸಾವುಕಾರ ಅಲ್ಲ, ಬೇಕಾದ್ರೆ 100 ರೂಪಾಯಿ ಕೊಡ್ತೀನಿ. ಏನೇ, 100 ರೂಪಾಯಿ ಕೊಟ್ಬಿಡು. 100 ರೂಪಾಯಿಂದ ಎಷ್ಟನ ಬಡವ್ರು ಸಹಾಯ ಮಾಡ್ಬೋದು? ಬರೀ ಪಿಸ್ಸೆ. 1 ಲಕ್ಷ ರೂಪಾಯಿ ಇದ್ರೆ 100,000 ಜನ ಬಡವ್ರು ಸಹಾಯ ಮಾಡ್ಬೋದು. ಇಲ್ಲಿ ನೋಡಿ ಅಂದ್ರೆ ನಮ್ಮ ಮಕ್ಕಳು ಗಂಧದ ಕಳ್ಳರನ್ನ ಹಿಡಿದಿದ್ದು
ಪೇಪರ್ನಲ್ಲಿ ಬಂದ್ಬಿಟ್ಟಿದೆ. ಎಲ್ಲಿ ಎಲ್ಲಿ? ಇಲ್ಲಿ ತೋರಿಸು ಮಮ್ಮಿ. ಹಾಯ್, ನಮ್ ನಾಲ್ಕು ಜನದ ಹೆಸರು ಹೋಗ್ಬಿಟ್ಟಿದ್ದಾರೆ. ಅಯ್ಯೋ, ನಮ್ ಹೆಸರು ಪಕ್ಕದಲ್ಲೇ ಯಾವ್ದೋ ಕಳ್ಳರ ಫೋಟೋನು ಹಾಕಿದ್ದಾರೆ. ಶಂಕರ್, ಶಂಭು. ಚೆನ್ನಾಗಿದೆ ಚೆನ್ನಾಗಿದೆ. ಮೇಲಿರುವ ಫೋಟೋಗಳಲ್ಲಿರುವವರು ಶಂಕರ್, ಶಂಭು ಎಂಬ ಕುಖ್ಯಾತ ಕೇಡಿಗಳು. ಹಲವಾರು ಕೊಲೆ ದರೋಡೆಗಳನ್ನು ಮಾಡಿದ್ದಾರೆ. ಇವರು ಬೆಂಗಳೂರು ಜೈಲಿನಿಂದ ತಪ್ಪಿಸಿಕೊಂಡಿದ್ದಾರೆ. ಇವರನ್ನು ಹಿಡಿದುಕೊಟ್ಟವರಿಗೆ ಅಥವಾ ಇವರ ಬಗ್ಗೆ ಸುದ್ದಿ ಕೊಟ್ಟವರಿಗೆ ಸರ್ಕಾರ 50,000 ರೂಪಾಯಿ ಬಹುಮಾನ ಕೊಡುತ್ತದೆ. ಹಾಗಾದ್ರೆ ಈಗಲೇ ಹೊರಟು ಬಿಡೋಣ, ಹಿಡಿದು ಬಿಡೋಣ. ಏ ಪಿಲ್ಚು, ಹೋಗಿ ಹಿಡಿದ್ ಬಿಡಕ್ಕೆ. ಅವ್ರೇನ್ ರೆಕ್ಕೆ ಬುಕ್ಕ ಇಲ್ದೇ ಇರೋ ಗಿಣಿ ಮರಿಗಳಾ? 50,000 ರೂಪಾಯಿ ಬಹುಮಾನ ಇದೆ, ಅದೇ 50,000 ರೂಪಾಯಿ ಸಿಕ್ಕಿದ್ರೆ ಬಡವರಿಗೆಲ್ಲ ಸಹಾಯ ಮಾಡ್ಬೋದಾ? ಏ ಮಿತ್ರ, ತಾಳಿದವನು ಬಾಳಿಯಾನು. ಇವರು ಭಾರಿ ಕಳ್ರು, ಜೈಲಿಂದ ಬೇರೆ ತಪ್ಸ್ಕೊಂಡ್ಬಿಟ್ಟಿದ್ದಾರೆ. ಹಿಡಿಯಕ್ಕಾಗಿದ್ರು ಬೇಡ, ಅವರೆಲ್ಲಿದ್ದಾರೆ ಅಂತ ಪೊಲೀಸರಿಗೆ ವರದಿ ತೋರಿಸ್ಬಿಟ್ಟು ಹೊರಡ್ ಬಂದ್ಬಿಡೋಣ. ಹೇಗಿದ್ರು ಸ್ಕೂಲಿಗೆ ರಜಾ ಇದೆ. ಗಂಧದ ಭಾರತ್ ಕಳ್ರನ್ನ ಹಿಡಿದಾಗೆ ಇವ್ರನ್ನ ಹಿಡಿಯೋದು ಅಷ್ಟೇ. ನೋಡ್ರೋ, ಬಡವ್ರಿಗೋಸ್ಕರ ಇಡೀ ದಿವಸ ಕಷ್ಟಪಟ್ಟಿದ್ದಕ್ಕೆ ನಮಗ್ ಸಿಕ್ಕಿದ್ದು ಬರೀ 300 ರೂಪಾಯಿ. ಈಗ ಸ್ವಲ್ಪ ಕಷ್ಟಪಟ್ರೆ 50,000 ರೂಪಾಯಿ ಸಿಗುತ್ತೆ. ನಾವು ಅವ್ರನ್ನ ಹಿಡಿಯಕ್ ಹೋದಾಗ ಅವ್ರು ನಮ್ಮನ್ನ ಹಿಡ್ಕೊಂಡ್ಬಿಟ್ರೆ? ಅಷ್ಟಕ್ಕೂ ನಾವೇನು ರೆಕ್ಕೆ ಪುಕ್ಕ ಇಲ್ಲದ ಗಿಣಿ ಮರಿಗಳ? ಮನಸ್ಸಿದ್ದಲ್ಲಿ ಮಾರ್ಗ. ಕರೆಕ್ಟ್, ಧೈರ್ಯ ಮಾಡೋಗಣ. ಆ ಹನುಮಂತನ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇದೆ. ಶುಭಸ್ಯ ಶೀಘ್ರಂ. ಹಾಗಾದ್ರೆ ನಾಳೆ ಬೆಳಗಿನ ಜಾವನೆ. ದೀಪು, ನೀನ್ ತುಂಬಾ ಪುಟಾಣಿಯಲ್ಲ, ನಾವೆಲ್ಲ ಹೋಗ್ಬಿಟ್ಟು ಬರ್ತೀವಿ, ನಿನ್ ಮನೇಲೇ ಇರುವಂತೆ. ಜಾಣ ಮರಿಯಲ್ಲ, ಯಾರಿಗೂ ಹೇಳ್ಬಾರ್ದು. ನಾನ್ ಯಾರಿಗೂ ಹೇಳಲ್ಲ, ಡ್ಯಾಡಿಗ್ ಮಾತ್ರ ಹೇಳ್ತೀನಿ. ನೀವ್ ನನ್ನ ಬಿಟ್ಟ ಸರಿನಾ? ನಾನ್ ಇಲ್ದೇ ಇದ್ರೆ ನಿಮ್ ಕೆಲ್ಸ ನಡೆಯತ್ತಾ? ಪುಟ್ಟು, ನೀನು ಬರುವಂತೆ. ಓಕೆ. ಏನು ಅಂದ್ರೆ, ನಮ್ಮ ಮಕ್ಕಳು ಕಳ್ಳರನ್ನ ಹಿಡಿತೀವಿ ಅಂತ ಕಾಗದ ಬರ್ದಿತ್ತು. ನೀವೇನಾದ್ರೂ ಮಾಡಿ ಸರ್. ನೀವೇನು ಹೆದರ್ಕೋಬೇಡಿ, ನಾನು ನೋಡ್ಕೋತೀನಿ. ಪೊಲೀಸ್ ಸ್ಟೇಷನ್.
ಬಾರು ಮಾರುತಿ ಎಲ್ಲಿರುವ ತಂದ ಬಾರು ಓಹೋ ಮಧುಸೂದನ ನಿನ್ನ ಮನೆಯಲ್ಲಿ ಸೌಖ್ಯವೇ ಸೌಖ್ಯ ಸ್ವಾಮಿ ನಿನ್ನ ಮಾಡದಿ ಮಕ್ಕಳು ಸೌಖ್ಯವೇ ಸೌಖ್ಯ ಸ್ವಾಮಿ ನಿನ್ನ ಅತ್ತೆ ಸೀರಿಯಸ್ ಎಂದಲ್ಲ ಹೋದಳೆ ಅವಳೆಲ್ಲ ಹೋಗ್ತಾಳೆ ಸ್ವಾಮಿ ಇನ್ನು ಬದುಕಿದಾಳೆ ನನ್ನ ಪ್ರಾಣ ತಿನ್ನಕ್ಕೆ ಪ್ರಾಣವನ್ನು ತಿನ್ನುವುದಿಲ್ಲ ಬಿಡ್ತಾರೆ ಲೇಡೀಸ್ ಕಂಪಾರ್ಟ್ಮೆಂಟ್ ಬರೀ ಜೆಂಟ್ಸೇ ತುಂಬಿದ್ದಾರೆ ಹೇಳಲ್ಲ ಹೇಳಲ್ಲ ದಯಮಾಡಿಸಿ ಟೈಗರ್ ತಾಂಡವ ಮೂರ್ತಿಗಳೇ ಸೌಖ್ಯವೇ ನಾಲ್ಕು ಜನ ಸಿಕ್ಕಿಬಿಟ್ರೆ ಹೋಯ್ತು ಯು ಆರ್ ಕರೆಕ್ಟ್ ಕೊನೆಗಾಲಕ್ಕೆ 4 ಜನ ಬೇಕೇ ಬೇಕು ಕೊನೆಗಾಲಕ್ಕೆ ಹೊರಲು 4 ಜನ ಬೇಕೇ ಬೇಕು ಯಾಕೆ ಒಬ್ಬರನ್ನ ಬಿಟ್ಬಿಟ್ರೆ ಅವ್ರನ್ನೂ ಸೇರಿಸ್ಬಿಡಿ ಬಾಯ್ ಬಿಟ್ಕೊಳಕ್ಕೆ ಸರೋಗುತ್ತೆ ಅಯ್ಯೋ ರಾಮ ಅದಲ್ರಿ ನಾನು ಹೇಳ್ತಾ ಇರೋದು 996 ಜನನ ಹಿಡಿದಾಕಿದ್ದೀನಿ ನಮ್ಮ ಅಪ್ಪನ್ನು ಸೇರಿಸಿ ನಿಮ್ಮಅಪ್ಪನ್ನು ಬಿಡ್ಲಿಲ್ವೇ ನನಗೆ ಟೈಗರ್ ಅಂತ ಟೈಟ್ಲ್ ಬಂದಿತ್ತು ಅಪ್ಪನ ಹಿಡಿದು ಟೈಗರ್ ಟೈಟ್ಲ್ ನೋಡಿ ನಾಟಕದಲ್ಲಿ ಟೈಗರ್ ವರದಾಚಾರ ಸದರನ್ ರೈಲ್ವೆನಲ್ಲಿ ಈ ಟೈಗರ್ ತಾಂಡವ ಮೂರ್ತಿ ಸ್ವಾಮಿ 4 ಜನ ಟಿಕೆಟ್ ಇಲ್ದಿರೋರು ಸಿಕ್ಕಿಬಿಟ್ರೆ ಅವ್ರು ನಾನು ಕೈಹಾರ ಹಿಡಿದು ಬಿಟ್ರೆ ನನಗೆ ಪ್ರಮೋಷನ್ನು ಸಂಬಳ ಜಾಸ್ತಿ ಆಗ ನನ್ನ ಹೆಂಡತಿಗೆ ಹೊಸ ಸೀರೆ ಆಗ ಅವಳು ಅವ್ರ ಅಪ್ಪನ ಮನೆಗೆ ಹೋಗೋದು ತಪ್ಪುತ್ತೆ ಮನೆಯಲ್ಲೇ ಇರ್ತಾಳೆ ಕಿತ್ತಳೆ ಇದುವರೊಳಗಿನ ಕಿತ್ತಳೆ ನಿನ್ನ ಕಿತ್ತಯ ಕಿತ್ತು ನಾ ಕಿವಲೆ ಒಂದು ಡಜನ ಲೆಕ್ಕ ಸರಿಯಾಗಿದೆ ನಾಲ್ಕು ಐದು ಆರು ಬಾರೋ ಇರಲಿ ಬಾರೋ ಇವರೆಲ್ಲರೂ ಯಾರು ಈ ಮಾರುತಿ ರಾಯ ನಿಮ್ಮವನೇ ಆ ನಾಯಿ ರಾಯ ಬೇರೆ ಚೆನ್ನಾಗಿದೆ ಚೆನ್ನಾಗಿದೆ ಏನೋದು ನಿಮ್ಮ ಸಂಗೀತ ಚೆನ್ನಾಗಿದೆ ನೀವೆಲ್ಲರೂ ಮನೆಯಿಂದ ಹೇಳದೆ ಕದ್ದು ಹೋಗುತ್ತಿದ್ದೀರಿ ಕಳ್ಳರನ್ನ ಹಿಡಿಯಕ್ ಹೊರಟಿದೀವಿ ಕಳ್ಳರ್ ಹಿಡಿತೀಯ 3 ಮೆಣಸಿನಕಾಯಿ ಉದ್ದ ಇಲ್ಲ ನೀನು ಕಳ್ಳರ್ ಹಿಡಿತೀಯನೋ ಹೌದು ಮಾಮ ಹೌದು ಸರ್ 50,000 ರೂಪಾಯಿ ಬಹುಮಾನ 50,000 ಆ ದುಡ್ಡನ್ನ ನಾವು ತಗೊಳ್ಳಲ್ಲ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಕ್ಕೆ ಬಡವರಿಗೆ ಸಹಾಯ ವೆರಿ ಗುಡ್ ವೆರಿ ಗುಡ್ ಆದರೂ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡುವುದು ತಪ್ಪು ಇನ್ನ ಆ ಟೈಗರ್ ತಾಂಡವ ಮೂರ್ತಿ ಹಿಡ್ಕೊಡ್ತೀನಿ ನಾನು ಹಿಡ್ಕೊಡ್ಬೇಕಷ್ಟೇ ಅವನ್ ನಿನ್ ಹಿಡಿಯೋದಿರ್ಲಿ ನೀನೇ ಅವನ್ ಹಿಡಿದು ಬಿಡ್ತೀಯ ಇನ್ನೂ ಹಿಡ್ಕೊಡ್ತೀನಿ ನಿಮ್ಮೆಲ್ಲರನ್ನೂ ಹಿಡ್ಕೊಡ್ತೀನಿ ಕಂಡು ಹುಡುಗರು ಅಳಬಾರದು ಹತ್ರ ನನಗೆ ಆಗೋಲ್ಲ ಅಳಬಾರದು ತಗೊಂಬಾರ ಮಾರುತಿ ಭೀಮಸೇನ್ ರಾಯ್ರೆ ಅದೇನ್ರಿ ಮೀಸೆ ತಿಳ್ಕೊಂಡು ಅಲ್ಲೇನೆ ಬನ್ರಿ ಇಲ್ಲಿ ವಾಟ್ 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 ಏನ್ರಿ ಅದು ಅಲ್ರಿ ಆ ಲಂಬಾಣಿಗಳು ಟಿಕೆಟ್ ಚೆಕ್ ಮಾಡಕ್ ಹೋದ್ರೆ ನನ್ ಭವಿಷ್ಯ ಹೇಳ್ಬಿಡೋದೆ ಏನಂತ ಎಲ್ರು ಕೈ ನೋಡಿ ಹೇಳ್ತಾರೆ ಅವ್ರ ಮುಖ ನೋಡಿ ಹೇಳ್ಬಿಡೋದೆ ತಾಂಡವ ಮೂರ್ತಿಗಳೇ ನಾನು ಕೇಳಬೇಕಾಗಿತ್ತಲ್ಲ ಸರಿ ನೀವ್ ಆ ಕಡೆ ಹೋಗಿ ನಾನು ಈ ಕಡೆ ಹೋಗ್ತೀನಿ ಅವರು ನಿಮಗೆ ಹೇಳಿದ್ದು ಮೊದಲು ನಡೆಯಲಿ ಆಮೇಲೆ ನಾನು ಕೇಳಬೇಕೆ ಭೀಮಸೇನ್ ರಾಯ್ರೆ ತುಂಬಾ ಹಸಿವಾಗ್ತಾ ಇದೆ ಬನ್ನಿ ನಿಮ್ ಬೋಗಿನಲ್ಲೇ ಕೂತ್ಕೊಂಡು ತಿನ್ನೋಣ
ಇವತ್ತು ಏಕಾದಶಿ, ನಾನು ಉಪವಾಸ. ನಿಮಗೆ ಏಕಾದಶಿ, ನನಗೆ ದ್ವಾದಶಿ. ನೀವು ಉಪವಾಸ ಮಾಡಿದ್ದೇನಾ ನೋಡಿಲ್ವಲ್ರಿ? ಸ್ಟೇಷನ್ ಸ್ಟೇಷನ್ ಏನಾದ್ರೂ ಬೈತಾನೆ ಇರ್ತೀರಲ್ಲ ತಾಂಡವ ಮೂರ್ತಿಗಳೇ. ನೋಡಿ, ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಟ್ರಬಲ್. ಟೈಮ್ ಟೈಮ್ಗೆ ಸರಿಯಾಗಿ ಚಾರ್ಕೋಲ್ ಹೋಗಿಲ್ಲ ಅಂದ್ರೆ ಒಳಗಡೆಯಿಂದ ಸಿಗ್ನಲ್ ಬಂದ್ಬಿಡುತ್ತೆ. ಅದಕ್ಕೆ ಸೇಫ್ಟಿಗೆ ಇಟ್ಟಿರ್ತೀನಿ ಯಾವಾಗಲೂ ಇದನ್ನ. ಅಂದ್ಕೊಂಡು ಒಂದು ಹಾಕೊಂಡ್ಬಿಡು. ಸಿಗ್ನಲ್ ಬಂತು, ಕ್ಯಾಂಟೀನ್ ಹೋಗ್ಬರ್ತೀನಿ. ಸಾಂಬಾರನ್ನ ಕೊಡಬೇಕ? ಕೊಡ್ತೀನಿ ಸರ್. ನಿಮ್ಸೇನ್ರೇ ಉಪವಾಸದ ಭೋಗಿಗೆ ಏಳು ಊಟನ? ಯಾವ್ದು ಯಾವ ಏಳು? ಎಲ್ಲಿ ಊಟ? ಏನಿದು? ಹೌದಾ? ಏಕಾದಶಿ ಅಲ್ವೇನ್ರಿ? ಹೌದೌದು, ಏಕಾದಶಿ. ಅಯ್ಯ ಹುಡುಗ ಮಹಾಶಯರ, ಆ ಟೈಗರ್ ತಾಂಡವ ಮೂರ್ತಿ ಕಟ್ಟು ಬಿದ್ದಿದ್ದ, ಅವನ ಹಾಗೆ ಅವಾಯ್ಡ್ ಮಾಡ್ಬಿಟ್ಟೆ. ತಗೊಳ್ಳಿ, ಎಲ್ಲರೂ ಭೋಜನವ ಮಾಡಿ ಆಮೇಲೆ ನನಗೆ ಡೀಟೇಲ್ ಆಗಿ ತಿಳಿಸಿ ನೀವ್ಯಾರೆಂಬುದನು. ಪ್ರಚಂಡ ಪುಟಾಣಿಗಳು ನಾವು, ಕುಂಡರ ಹಿಡಿಯಲು ಹೊರಟಿಹೆವು. ದಂಡು ಥಾಳಿ ಏನಿಲ್ಲ, ಗುಂಡು ಮದ್ದು ಬೇಕಿಲ್ಲ. ಪ್ರಚಂಡ ಪುಟಾಣಿಗಳು ನಾವು, ಕುಂಡರ ಹಿಡಿಯಲು ಹೊರಟಿಹೆವು. ಬರುವ ಬರುವ ಟಿಟಿ ಮಾಮ, ಬಿಟ್ಟಿ ಸವಾರಿ ಮಾಡು ನಿಮ್ಮ, ಹಿಡಿದು ಕೊಡುತ್ತಾನೆ ಟೈಗರ್ ಮಾಮ. ಬರುವ 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 ಸರಿ 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 ಸಾರಿ, ಐ ಆಮ್ ವೆರಿ ಸಾರಿ. ಓಕೆ ಓಕೆ. ಮೂರ್ ಮೆಣಸಿನಕಾಯಿ ಭೂತದ ಪೆದ್ದ ಮಾತು ಹೆಚ್ಚಾಡಿ ಬೋಲಾಗಿ ಬಿತ್ತ. ತಕ ತಿಮಿ ತಕ ಜನು ತಕ ತಿಮಿ ತಕ ಜನು ದಿತ್ತ ತಕ ಜನು ದಿತ್ತ ತಕ ಜನು ತತ್ತ ತಕ ಜನು ತತ್ತ ತಕ ಜನು ಕಳೆದ ಬಿಡೋ ಕಳೆದ ಬಿಡೋ ಕಳೆದ ಬಿಡೋ. ಏನೋ ಏನದು? ಡುಂಕುಟಕ ಡುಂಕುಟಕ ಕರಾಟೆ ತಿಳಿದೇ ಇರಲಿ. ಬೇಕಾಗುತ್ತೆ
ನಿಮಗೆ ಬಾಡಿ ಗಾರ್ಡು ನಾನಕ್ಕೆ ಬರಲಿ ರೈಲ್ವೆ ಗಾರ್ಡು ನಾನಕ್ಕೆ ಬರಲಿ ರೈಲ್ವೆ ಗಾರ್ಡು ಯಾರೇ ಬರಲಿ ಪ್ರಚಂಡ ಪುಟಾಣಿಗಳು ಹೊರಟಿರುವು ಕಂಡು ತಾಳಿ ಏನಿಲ್ಲ ಬಂದಾಯ್ತು ಬೇಗ ಮಕ್ಕಳು ಹುಡುಕೋಗಿ ಜೊತೆಗೆ ನಾಯಿ ಕೊತ್ತಿ ಸರ್ ಹೌದಾ 244 ಬೇಗ ಹೋಗಿ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲೆಲ್ಲೂ ಪೊಲೀಸರು ತಪ್ಪಿಸ್ಕೊಳ್ಳೋದು ಮಾಮಾ ಹೇ ಮಾಮಾ ಹೇ ಪೊಲೀಸ್ ನೋಡಿ ಎದುರ್ಕೋತಿದ್ದೀರ ಅಂದ್ರು ನಾನು ಹೇಳ್ದಾಗ ನೀವು ಕೇಳಿ ನಾನು ನಿಮ್ಮನ್ನು ಬಚಾವ್ ಮಾಡ್ತೀನಿ ನೀವೆಲ್ಲರೂ ಇಲ್ಲೇ ಬಚ್ಚಿಟ್ಕೊಂಡ್ರು ನಾನು ಹೆಲ್ಪ್ ಮಾಡ್ತೀನಿ ಎದುರ್ಕೋಬೇಡಿ ಡೋಂಟ್ ವರಿ ನಾನಿದ್ದೀನಿ ಹಲೋ ಇನ್ಸ್ಪೆಕ್ಟ್ರೆ ಹಲೋ ನೀವು ಆ ಹುಡುಗರ ತಾನೆ ಹುಡುಕ್ತಾ ಹೌದು ಬನ್ನಿ ನನ್ನ ಬೋಗಿಲಿ ಬಚ್ಚಿಟ್ಟಿದ್ದೀನಿ ತೋರಿಸ್ತೀನಿ ಏಕಾಚಿ ಏನ್ಬಿಟ್ಟು 7 ಊಟ ಆರ್ಡರ್ ಮಾಡಿದಾಗಲೇ ನಿಮ್ ಮೇಲೆ ಗುಮಾನಿ ನನಗೆ ನನಗಾದ್ರೂ ತೋರಿಸಿದ್ರೆ ಪ್ರಮೋಷನ್ ಆದ್ರೂ ಸಿಕ್ಕಿರೋದಲ್ರಿ ನಿಮಗೆ ಯಾಕೆ ಹೆಲ್ಪ್ ಮಾಡ್ಬೇಕು ಆ ಹುಡುಗರ ಹುಡುಕ್ತಾ ಇದಾರ ಇನ್ಸ್ಪೆಕ್ಟರ್ ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಬನ್ನಿ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ನೋಡಿ ಮಕ್ಕಳಲ್ರಿ ಮಕ್ಕಳ ಎಲ್ಲಿ ಎಲ್ಲಿ ಎಲ್ಲೋ ಪಾರಾಗ ಹೋಗಿದಾರಲ್ಲ ನೀವು ಕೈ ಕೊಟ್ರಿ ನಿಮ್ಗೆ ಹುಡುಗರು ಕೈ ಕೊಟ್ರು ಟೈಗರ್ ತಾಂಡ ಬರ್ತಾರೆ ಇನ್ನೊಬ್ಬರು ಕೈ ಕೊಟ್ಟಿಲ್ಲ ಒಬ್ಬರಿಂದ ಕೈ ಕೊಡಿಸ್ಕೊಂಡಿಲ್ಲ ಅದಕ್ಕೆ ಹೌದ್ರಿ ಕೆಲಸ ಏನ್ ನಿಮ್ದು ಗಾರ್ಡ್ ಮಕ್ಕಳನ್ನ ಗಾರ್ಡ್ ಮಾಡಕ್ ಹೋದ್ರಿ ನಿಮ್ಗೆ ಯಾರು ಗಾರ್ಡ್ ಹೌದ್ರಿ ಹೇಳ್ಬೇಡಿ ಪ್ರಮೋಷನ್ ಸಿಕ್ಕಿದ್ರೆ ನಿಮ್ ಹೊಟ್ಟೆ ಅವ್ರು ಎಲ್ವೇನ್ರಿ ನೋಡ್ರಿ ನಾಯಿ ನೀವಲ್ರಿ ಅದ ಅಷ್ಟೂ ಹಿಡಿದಿದ್ರೆ ನನ್ನ ಪ್ರಮೋಷನ್ ಸಿಗ್ತಾ ಇತ್ತಲ್ರಿ ನಿಮಗ್ ಪ್ರಮೋಷನ್ ಸಿಕ್ಕೋದು ಒಂದೇ ಸಿಗದ್ರು ಒಂದೇ ನನ್ ಡ್ಯೂಟಿ ನಾನು ಮಾಡ್ತೀನಿ ಹೌದು ಹೌದು ನಿಮ್ಗೆ ಯಾರ್ರಿ ಅಡ್ವೈಸ್ ಮಾಡೋದು ಯಾರು ಇಲ್ಲ ನಿಮ್ ವಿಲ್ಲು ನಿಮ್ ವಿಶು ಅಂತ ಹೇಳ್ತಾರೆ ಸಾಕ್ರಿ ಆಡ್ಸಿ ಸಾಕ್ರಿ ಕೈ ಆಡ್ಸಬೇಕಂದ್ರೆ ಬಾಟ ಆಡಿಸ್ಬೇಡಿ ನನ್ನ ಇಷ್ಟೇ ಮೈ ಡ್ಯೂಟಿ ಐತೆ ಆಡಿಸ್ಬೇಡಿ ಅಂದ್ರೆ ಐ ಸೇ ಇಟ್ ಇಸ್ ಮೈ ಡ್ಯೂಟಿ ಬಾಟ ಆಡಿಸ್ತೀನಿ ಬೇಕಾದ್ರೆ ಕೆಲ್ಸ ಹೋಗ್ತೀನಿ ಆಡಿಸ್ಬೇಡಿ ಯಾಕೆ ಟ್ರೈನು ಇಂಜಿನ್ ಇಲ್ಲ ಕೆಲ್ಸ ಎಲ್ಲಿ ಕೋತಿ ನಾಯಿ ಎಲ್ಲಿ ಮಾತಾಡ ಮಗಳೇ ಮಾತಾಡ ಫೋರ್ ನಿಮ್ಗೆ ನಾಲ್ಕು ಸಹ ಹೋಗಿದ್ಯಾ ಅಲ್ಲಯ್ಯ ಮಾತಾಡೋ ಹುಡುಗನ ಇಟ್ಕೊಂಬಂತಂದ್ರೆ ಮೂಗನ್ ಹೋಗಿಟ್ಕೊಂಡ್ ಬಂದಿದ್ಯಾ ಪಾಪ ಇವನ್ ನಾಲ್ಗೆ ಇಲ್ಲ ಏನಕ್ ತಲೆ ಇಲ್ಲ ಕತ್ಲಲ್ಲಿ ಆಂಜನ ಹಾಕಿದ್ನಲ್ಲ ಕೋತಿ ಹಿಡಿಯ ಹಿಡಿದೆ ಸರ್ ಕರ್ಮ ಹುಡ್ಕೋಗು ಸಿಗಾಕಂಡ್ಯ ಎಲ್ಲಿ ಮೆಟ್ಲಾದರು ಕೋತಿ ನಾಯಿ ಕ್ಯಾ ಪೂಛತಾ ಹೈ ಆಪ್ಕಾ ನಂಬರ್ ಕ್ಯಾ ಹೈ 244 ಮೈ ಕೌನ್ ಹೂ ಮಾಲೂಮ್ ತುಮ್ಕೋ ಅರೆ ತುಮ್ ಕೌನ್ ಹೈ ಮೈ ಉತ್ತರ ಪ್ರದೇಶ ಪೊಲೀಸ್ ಕಮಿಷನರ್ ಕಾ ಬೇಟಾ ಸಾರಿ ಸಾರ್ 244 ಏನಯ್ಯ ಇದು ಈಗ ಹೇಳಿಲ್ಲ ಸಾರ್ ನೀವು ಹೋಗಿ ಹೋಗಿ ಅಲ್ಲಯ್ಯ ಕನ್ನಡದ ನಾಯಿ ಕನ್ನಡದ ಕೋತಿ ಕನ್ನಡದ ಹುಡುಗನ ಹುಡ್ಕಯ್ಯ ಅಂತಂದ್ರೆ ಯಾರೋ ಉತ್ತರ ಪ್ರದೇಶದ ಹಿಂದೆ ಹುಡುಗನ ನಡೆದಿದೆಯಲ್ಲ ಅವನ್ ಕನ್ನಡಕ ಹಾಕಿದಾನೆ ತಿಳಿದು ಬಿಟ್ಟೆ ಸರ್ ಪಡ್ಕೊಂಡಿನ ನಿನ್ಗೂ ನಿಮ್ಮ ಅಪ್ಪನಿಗೂ ಈ ಜನ್ಮದಲ್ಲಿ ಪ್ರಮೋಷನ್ ಸಿಗೋದಿಲ್ಲ ಸರಿ ಸರ್ ಹೋಗೋಗು ಅಲ್ಲಯ್ಯ ಎಸ್ ಪಿ ಮಕ್ಕಳು ಹಿಂದೂ ಅಲ್ವೇ
ಎಲ್ಲ ಮುಸಲ್ಮಾನರು. ಸರಿಯಾಗಿ ಹುಡುಗ ಸ್ವಲ್ಪ ಕೇಳೋದಿಲ್ಲ ನೀನು, ಯಾರು ಹುಡುಕ್ತೀಯ? ಅವಳು ಬೇಡ, ನಿಂಗೆ ಸ್ಟೇಷನ್ ಅಲ್ಲಿ ಬಿಸ್ಕೆಟ್ ಕೊಡ್ತೀನಿ, ಸಾಯಬ್ರಿದ್ದಾರೆ, ನಾಯಿ ಕೋತಿ ಎಲ್ಲಮ್ಮ ಹೇಳಪ್ಪ ಹೇಳಮ್ಮ. 244 ಎಸ್ ಸರ್. ಪುಟ್ಟಣ್ಣ ಅಲ್ಲಯ್ಯ, ಹುಡುಗರು ನೋಡ್ಕೊಂತಂದ್ರೆ ಸಣ್ಣ ಕೂಸ್ ನಡೆದು ಅದ್ರ ಕೈಯಲ್ಲಿ ಹುಚ್ಚೆ ಉಚ್ಚಿದ್ದೆಲ್ಲ. ನೀನು ನೋಡು, ನಿನ್ ಈ ಜನ್ಮದಲ್ಲ ಯಾವ ಜನ್ಮದಲ್ಲೂ ಪ್ರಮೋಷನ್ ಸಿಗಲ್ಲ. ಬಾಬು ಎಲ್ಲಿದೆಯೋ ಅಮ್ಮ ಹುಡುಕ್ತಿದ್ದಾಳೆ. ನೀನು ಹೇಳ್ಬೇಡ ನನ್ನ ರಾಜ, ನನ್ನಪ್ಪ ಅವನಿಗೆ ಅವಸರವಾಗಿ ಉಚ್ಚಾಗಿ ಕಂಡ ಸರ್. ಹೋಗಿ ಮಕ್ಕಳು ನುಡ್ಕು. ಸರಿ ಸರ್. ನಾಯಿ ನುಡ್ಕು. ಸರಿ ಸರ್. ಕೋತಿ ನುಡ್ಕು. ಸರಿ ಸರ್. ಜಲಯ್ಯ ಚೆನ್ನಾಗಿದೆ ಚೆನ್ನಾಗಿದೆ. ನಮ್ಮೂರ್ನಲ್ಲಿ ಗುರ್ತಂಜನಯ್ಯ ಇದು ದೊಡ್ಡಂಜನಯ್ಯ. ದೊಡ್ಡ ಅಂಜನಯ್ಯ ದೊಡ್ಡ ಆಶೀರ್ವಾದ ಮಾಡಿಬಿಟ್ರೆ. ಗಾಳಿ ಆಂಜನೇಯ, ನಾಲ್ಕು ಜನ ಮಕ್ಕಳು, ಒಂದು ಕೋತಿ, ಒಂದು ನಾಯಿ, ಮೊತ್ತ ಈ ಆರು ನನ್ನ ಕೈಗೆ ಸಿಕ್ಕಿ ನನಗೆ ಪ್ರಮೋಷನ್ ಸಿಕ್ಕೋ ಹಾಗೆ ಮಾಡೋ ದೇವರೇ. 244 ನಿನಗೆ ಪ್ರಮೋಷನ್ ಸಿಗ್ಬೇಕು ಅಂತ ದೇವ್ರ ನಮಸ್ಕಾರ ಮಾಡ್ತಿದ್ದೀಯಾ ಆಂಜನೇಯ? ಈ ನೀವ್ ಮಾಡ್ತಿರೋದೇನು? ಆ ಮೊತ್ತ ಆರು ನಿಮ್ ಕೈಗೆ ಸಿಕ್ಕಿ ನೀವೇ ಪ್ರಮೋಷನ್ ಗಿಟ್ಟಿಸ್ಕೋಬೇಕು ಅಂತ ಮಾಡ್ತಾ ಇದ್ದೀರಾ? ಅವೆಲ್ಲ ನಡೆಯೋದಿಲ್ಲ, ನಾನೇ ಹುಡುಕ್ತೀನಿ. ಕಳ್ಳ್ರನ್ ಹಿಡಿಯೋದು, ಪೊಲೀಸ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಒಂದು ಗೊತ್ತಾಗ್ತಾನೇ ಇಲ್ಲ. ದೀಪು, ತಾಳಿದವನು ಬಾಳಿಯಾನು. ಕರೆಕ್ಟ್. ಕತ್ಲಾಗೋ ತನಕ ನಾವಿಲ್ಲಿ ಇರೋದು ಒಳ್ಳೇದು. ದುಷ್ಟದೊಡ್ಡವನಲ್ಲಿ ಶಂಕರ್ ಶಂಭು ಎಲ್ಲಿದ್ದಾರೆ ಅಂತ ಹುಡ್ಕೋದು ಹ್ಯಾ ಕಂಡುಹಿಡಿಯೋದು. ಇವಾಗ ನಮ್ ಗುರಿ ಏನು? ಶಂಕರ್ ಶಂಭು ಇವ್ರನ್ನ ಕಂಡುಹಿಡಿಯೋದು. ಚೆನ್ನಾಗಿದೆ ಚೆನ್ನಾಗಿದೆ. ವಿಧಾನಸೌಧ ಅಲ್ವಾ, ಎಷ್ಟು ಚೆನ್ನಾಗಿದೆ. ಈ ಕತ್ಲೆಯ ಕಳ್ಳರನ್ನ ಎಲ್ಲಿ ಅಂತ ಹುಡ್ಕೋದು? ಪೊಲೀಸ್ ಪೊಲೀಸ್. ನೋಡಿದ್ರ ಮಕ್ಕಳನ್ನ ನೋಡಿನು ಏನೇ ಮಾಡ್ಬೇಕು ಅಂತಿದ್ಯಾ ನೀನು? ಏನ್ ಸರ್ ಹೀಗಂತೀರಾ? ಮುಂದೆ ನಾಯಿ ಹೋಯ್ತು, ಅದೇ ನಾಲ್ಕು ಜನ ಹುಡುಗರು, ಅವ್ರ ಜೊತೆಯಲ್ಲಿ ಕೋತಿನೂ ಇದೆ ಸರ್. ಅದೇ ಕೋತಿ, ಅದೇ ನಾಯಿ, ಅದೇ ನಾಲ್ಕು ಜನ ಹುಡುಗರು ಸರ್. ಮೊದಲು ಸಿಕ್ಕಾಗ ಬಿಟ್ಟುಬಿಟ್ರಿ, ಈಗಲೂ ಬಿಟ್ಟುಬಿಡ್ಬಾರಿ ಸರ್. ನಡೀರಿ ಸರ್. ಒಳ್ಳೆ ರಾತ್ರಿ ಮನೇಲಿ ಮಲಗೋದು ಬಿಟ್ಟು
ಇದೊಳ್ಳೆ ಪಜಿತಿ ಸರ್, ಒಳ್ಳೆ ಭೂತಗಳಿದಾವ ಜಾಗ ಸಾರ್, ಇದು ಯಾಕೆ ಸರ್ ಹುಡ್ಕೋತಿಲ್ವಿ? ಈ ಕಡೆ ಕಾಣ್ತಾ ಇರಲ್ಲಯ್ಯ, ಎಲ್ಲಾದ್ರು 244 ಸರ್ ಎಲ್ಲಯ್ಯ ಮಕ್ಕಳು ಕಣ್ಣು ಕಾಡ್ಸತ್ವೆ ಮಾಯವಾಗುತ್ತವೆ. ತುಪ್ಪದ ಅಂಜನೇಯ ಕಂಡ ಮಕ್ಕಳನ್ನ ಕೈಗೆ ಸಿಕ್ಸೋ, ನಿನಗ್ ವಡೆ ಸರ ಹಾಕಿಸ್ತೀನಿ. ನಿನ್ ವಡೆಗೆ ಬೆಂಕಿ ಬಿತ್ತು, ಹೋಗಯ್ಯ ಮಕ್ಕಳು ಹುಡ್ಗೋ. ಮೆತ್ತಿಗೆ ನೋಡಿ ಹೋಗು, ಅಳ್ಳ ನೀ ಬಿದ್ದೀರ. ಸಿಕ್ಕಾಕೊಂಡ್ರಾ ಸಿಕ್ಕಾಕೊಂಡ್ರಾ ಮಕ್ಕಳು ಸಿಕ್ಬಿಟ್ರಾ? ನಾನೇ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಸಾರ್. ನೀನ್ ಸಿಕ್ಕಾಕೊಂಡ್ಬಿಟ್ಯಾ? ಏನೋ ಕಾಲು ಇಟ್ಕೊಂಡ್ಬಿಟ್ಟಿದೆ, ಆಡೋ ಭಯ ಸಾರ್. ಕಾಲು ಈ ಜನ್ಮದಲ್ಲಿ ನಿನ್ ಪ್ರಮೋಷನ್ ಸಿಗಲ್ಲ. ಒಂದಿಷ್ಟು ಮುಳ್ಳು ಸಿಕ್ಕಾಕೊಂಡಿಗೆ ಈ ರೀತಿ ಪಡ್ಕೋತಿಲ್ಲ ನೀನು? ಮುಳ್ಳ ಸರ್ ಹೊರಟ ಸರ್. ನಮಸ್ಕಾರ ಅಜ್ಜಿ. ಯಾರು ನೀವು ಇಷ್ಟೊತ್ತಿನಲ್ಲಿ ಮನೆಯಿಂದ ಓಡ್ ಬಂದಿದ್ದೀರಾ? ನಿಮಗೆ ಹೇಗೆ ಗೊತ್ತಾಯ್ತು? ಏನಿಲ್ಲ, ಹೀಗೆ ಬೆಂಗಳೂರು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಚೆನ್ನಾಗಿದೆ ಚೆನ್ನಾಗಿದೆ, ಇರೋದಕ್ಕೆ ಸ್ವಲ್ಪ ಜಾಗ ಕೊಟ್ಬಿಟ್ರೆ. ನೋಡ್ರಪ್ಪ ನೀವು ಅಜ್ಜಿ ನೀವೇನ್ ಯೋಚನೆ ಮಾಡ್ಬೇಡಿ, ನಮ್ಮ ಊಟದ್ದು ತಿಂಡಿದು ಎಲ್ಲ ಖರ್ಚು ನಾವೇ ಕೊಡ್ತೇವಿ. ನಾವು ದುಡ್ಡು ತಂದಿದ್ದೀವಿ ಇಲ್ನೋಡಿ. ನನ್ನ ಕಳ್ಳ ಅಂತ ಅಂದ್ಬಿಟ್ಟೆಲ್ಲಮ್ಮ, ಅಪ್ಪದ ನನ್ನ ಜೀವಮಾನದಲ್ಲಿ ಮತ್ತೆ ಕೇಳ್ಬಾರ್ದು ಅಂತ ಅನ್ಕೊಂಡಿದ್ದೆ, ಆದ್ರೆ ನಿಮ್ಮ ಮಕ್ಕಳ ಬಾಯಿಂದ ಕೇಳ್ಬಿಟ್ಟೆ. ನನಗ್ ತಡ್ಕೊಳಕ್ ಆಗ್ಲಿಲ್ಲಮ್ಮ,
ನನ್ನೇ ನಾನು ಮರ್ತ್ಬಿಟ್ಟು ಹೀಗ್ ಮಾಡ್ಬಿಟ್ಟೆ ಅಮ್ಮ. ಅಚ್ಚ, ಈ ರುದ್ರ ಅಂದ್ರೆ ಬೆಂಗಳೂರು ಬೆಂಗಳೂರೇ ನಡಗುತ್ತೆ, ಆದ್ರೆ ನೀನು ನನ್ನನ್ನು ಸರಿಸಮವಾಗಿ ಎದುರಿಸ್ದೆ, ಮೆಚ್ಚಿದೆ, ತುಂಬಾ ಮೆಚ್ಚಿದೆ. ನಿನ್ ತಾಕತ್ಗೆ ಮಾತ್ರ ಅಲ್ಲ, ನಿನ್ ಕರಾಮತ್ಗೂ. ನಾನು ಚಿಕ್ಕ ವಯಸ್ಸಲ್ಲಿ ನಿನ್ ಹಾಗೆ ಕಟ್ಟುಮಸ್ತಾಗಿದ್ದೆ, ಅದೇ ನನ್ನ ಜೀವನ ಹಾಳು ಮಾಡಿತ್ತು. ದೇವರು ನನಗೆ ಈ ಮೈ ಕೈ ಕೊಟ್ಟು ನನ್ನ ಜೀವನಾನೇ ಹಾಳು ಮಾಡ್ದ. ಕಷ್ಟಪಡ್ದೆ ಜನಗಳನ್ನ ಹೆದರಿಸಿ ಸುಲಭವಾಗಿ ಸಂಪಾದನೆ ಮಾಡ್ಬೋದಂತ ಅನ್ಕೊಂಡಿದ್ದೆ. ರೌಡಿಗಳನ್ನ ನನ್ನ ಜೊತೆ ಸೇರಿಸ್ಕೊಂಡ್ರು, ಕಳ್ಳರು ಸೇರಿಸ್ಕೊಂಡ್ರು, ಅವ್ರಗಳ ಜೊತೆಗೆ ಸೇರಿ ಮಾಡಬಾರ್ದ ಅನ್ಯಾಯ ಎಲ್ಲ ಮಾಡಿಬಿಟ್ಟೆ. ಎಷ್ಟೋ ಸಲ ಜೈಲ್ಗೂ ಹೋಗಿ ಬಂದೆ. ಈ ನನ್ನ ಮೈ ಕಟ್ಟೆ ನನ್ಗೆ ಶಾಪ ಆಗುತ್ತಿತ್ತು. ಈ ನನ್ನ ಶಕ್ತಿನ ಯಾರು ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿಲ್ಲ, ಎಲ್ಲ ಕೆಟ್ಟದಕ್ಕೆ ಉಪಯೋಗಿಸ್ಕೊಂಡ್ರು. ಈಗ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ, ಒಳ್ಳೆಯವನಾಗಿ ಬಾಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಆಗ್ತಿಲ್ಲ. ರುದ್ರ ಮಾಮ ಅಳ್ಬೇಡ ಮಾಮ. ಊಟ ಮಾಡಿ. ನನಗೆ ಹಸಿವಿಲ್ಲ, ನೀನು ಊಟ ಮಾಡು. ಪೊಲೀಸ್ ಆಫೀಸರ್ ಆಗಿ ನೀವೇ ಹೀಗೆ ಕಂಗಾಲಾದ್ರೆ ಹೆಂಗ್ಸು ನಾನೇನ್ ಮಾಡ್ಬೇಕು? ಪೊಲೀಸ್ ಆಫೀಸರ್ ಆದ್ರೆ ಏನಂತೆ, ಹೃದಯ ಇಲ್ವೇನು? ನಾನು ಅವ್ರ ತಂದೆ, ಅವ್ರು ನನ್ನ ಮಕ್ಕಳು. ಧೈರ್ಯ, ನ್ಯಾಯ, ನೀತಿ, ಧರ್ಮ ಅಂತ ಏನೇನೋ ಹೇಳಿ ಅವ್ರ ತಲೆ ಕೆಡಿಸ್ಬಿಟ್ರಿ. ಈಗ ನಮ್ ಪಾಡ್ ನೋಡಿ. ಸ್ವಲ್ಪನೂ ಸುಳಿವಿಲ್ದ ಹಾಗೆ ಮಾಯವಾಗ್ಬಿಟ್ಟಿದ್ದಾರೆ. ಈಗ ಎಲ್ಲಿದ್ದಾರೋ, ಎಷ್ಟು ಕಷ್ಟಪಡ್ತಿದ್ದಾರೋ ಪಾಪ ಮಕ್ಕಳು. ಹಲೋ, ಸ್ಪೀಕಿಂಗ್. ಯಾರು? ಮಕ್ಕಳು ಎಲ್ಲಿ? ಬೆಂಗಳೂರಿನಲ್ಲ. ಅಬ್ಬ, ಇವ್ರನ್ನ ಎಲ್ಲಿ ಅಂತ ಹುಡ್ಕೋದು? ಎಲ್ಲೆಲ್ಲಿ ಹುಡ್ಕಿದ್ರು ಸಿಗ್ತಾನೆ ಇಲ್ವಲ್ಲ? ದುರ್ಬಿನ್ ಹಾಕೊಂಡು ಹುಡ್ಕಿದ್ರು ಸಿಗ್ತಾನೆ ಇಲ್ವಲ್ಲ? ಬೇಗ ಸಿಗೋ ಹಾಗೆ ಮಾಡೋ ಹನುಮಂತ. ಬನ್ನಿ ಬನ್ನಿ ನಾಟಕ. ದ್ವಾರಕೀಶ್ ಅರ್ಪಿಸುವ, ಅಭಿನಯಿಸುವ ಮಹೋನ್ನತ ನಾಟಕ ಈ ದಿನ ರಾತ್ರಿ 10:30 ಪ್ರಚಂಡ ಹನುಮಾನ್ ಎಂಬುವ ನಾಟಕ. ನೀವೆಲ್ಲರೂ ಈ ನಾಟಕವನ್ನು ನೋಡಲು ಬರಬೇಡಿ. ಮರೆಯಬೇಡಿ, ಚಿಕ್ಕ ಮಕ್ಕಳು, ದೊಡ್ಡ ಮಕ್ಕಳು, ಹುಡುಗ ಮಕ್ಕಳು, ಮುದುಕ ಮಕ್ಕಳು, ಇಂದಿನ ಮಕ್ಕಳು, ಮುಂದ್ ಹುಟ್ಟೋ ಮಕ್ಕಳು ಎಲ್ಲರೂ ನೋಡಬೇಕಾದ ನಾಟಕ ಪ್ರಚಂಡ ಹನುಮಾನ್. ನಾವು ಹೋಗೋಣ. ಜಯ ಜಯ ರಾಮ್, ಜಯ ಜಯ ರಾಮ್, ಜಯ ಜಯ ರಾಮ್, ಹೇ ಜಯ ಜಯ ರಾಮ್, ಜಯ ಜಯ ರಾಮ್, ಜಯ ಜಯ ರಾಮ್, ರಾಮ್ ರಾಮ್ ರಾಮ್. ಅಶೋಕವನವನ್ನು ಹಾಳು ಮಾಡಿದ ಆ ದುಷ್ಟ ಕೊಡಗ ಎಲ್ಲಿ ಹೋಯ್ತು? ಇದೇ ಆ ದುಷ್ಟ ಕೊಡಗ. ತೆರೆದುಕೊಳ್ಳುತ್ತಿದೆ, ಇದೇ ಆದಷ್ಟ ಕೊಡಗ. ಹಿಡಿಯಿರಿ, ಇವನನ್ನು ಹಿಡಿಯಲು ಬಂದಿದ್ದೀರಾ? ಈ ರಾಮ ಭಕ್ತ ಹನುಮನನ್ನು ಬಡಿಯಲು ಬಂದಿದ್ದೀರಾ? ಬಲಪ್ಪ ಬಳಿದ ಬಲ ಬಿಡಿವೆನು ತಡೆದು ಹೊಡೆದು ಕಡಿಯುವೆ. ಬಲಪ್ಪತೆ ಬಲಪ್ಪತೆ ಬಲಪ್ಪ ಬಳಿದ ಬಲ ಬಿಡಿವೆನು ತಡೆದು ಹೊಡೆದು ಕಡಿಯುವೆ. ಬಲಪ್ಪತೆ ಬಲಪ್ಪತೆ ಬಲ ತಿಳಿಯದ ಒಳ ತೆರೆವರ ತಡೆದು ಹೊಡೆದು ಕಡಿಯುವೆ. ಬಲ ತಿಳಿಯದ ಒಳ ತೆರೆವರ ತಡೆದು ಹೊಡೆದು ಕಡಿಯುವೆ. ಬಲಪ್ಪ ಬಳಿದ ಬಲ ಬಿಡಿವೆನು ತಡೆದು ಹೊಡೆದು ಕಡಿಯುವೆ. ಬಲಪ್ಪತೆ 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 ಬಲಪ್ಪತೆ.
ಕೆಟ್ಟ ಕೊಡಗ ಬಂದಿದೆ ಬೇಗ ಬಾರಲು, ಅದು ಬಲು ಚೆಕ್ಕೆ ಮಾಡುತ್ತೈತೆ ನೋಡಲು, ಅದು ಬಲು ಚೆಕ್ಕೆ ಮಾಡುತ್ತೈತೆ ನೋಡಲು, ಕೆಟ್ಟ ಕೊಡಗ ಕೆಟ್ಟ ಕೊಡಗ ಕೆಟ್ಟ ಕೊಡಗ ಬಂದಿದೆ ಬೇಗ ಬಾರಲು, ಕೆಟ್ಟ ಕೊಡಗ ಬಂದಿದೆ ಬೇಗ ಬಾರಲು. ಆ ಕೆಟ್ಟ ಕೊಡಗ ಏನಾದ್ರೂ ನನ್ನ ಕೈಲಿ ಸಿಕ್ಕಿದ್ರೆ ಅದನ್ನು ಮುದ್ದೆ ಮಾಡುವೆನು, ಅದನ್ನು ಪಚಡಿ ಮಾಡಿಬಿಡುವೆನು, ಅದನ್ನು ಚಟ್ನಿ ಮಾಡುವೆನು, ಅದನ್ನು ರುಬ್ಬಿ ಬಿಡುವೆನು, ನಾನು ರುಬ್ಬಿ ಬಿಡುವೆನು. ಕಪಿ ತೂ ಕಪಿ ಅಲ್ವೋ? ಅಯ್ಯ ಕಪಿರಾಯ, ನನ್ನನ್ನು ಮಾತ್ರ ಕ್ಷಮಿಸು. ಕಪಿ ಚಕ್ರವರ್ತಿ ಅವನು ಮಹಾಸ್ವಾರ್ಥಿ, ನನ್ನನ್ನು ಮಾತ್ರ ಕ್ಷಮಿಸು. ಹೇಳಿ ಮೇಲೆ ಹೇಳಿ. ಅಲ್ಲಿ ಕಾಣುವುದೇನು, ಇಲ್ಲಿ ಕಾಣುವುದೇನು, ಅದು ಇದು ಅದು ಇದು ಅದು ಇದು ರಾಮ 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 ಸೀತಾ, 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 ರಾಮ 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 ಸೀತಾ, ರಾಮ 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 ಸೀತಾ, ರಾಮ 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 ಸೀತಾ. ಯಾರು ಕೋತಿ ಮೇಲೆ ಬಿಟ್ಟು ಎಲ್ಲಿ ಬಂತು ಈ ಕೋತಿ, ಯಾಕಡೆ ಬಂತು ಈ ಕೋತಿ? ಇದು ಯೋಜನೆ ವಿಸ್ತೀರ್ಣವುಳ್ಳ ಆ ಸಮುದ್ರವನ್ನು ನಾನೊಬ್ಬನೇ ದಾಟಿದ್ದೆಂದು ತಿಳಿದಿದ್ದೆ, ನೀನು ದಾಟಿರುವೆಯಾ? ರಾಮ 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 ಸೀತಾ, ರಾಮ 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 ಸೀತಾ. ಇದು ಆ ರಾಮನ ಶಕ್ತಿಯಿಂದಲೇ ಇಲ್ಲಿಗೆ ಬಂದಿರಬೇಕು. ಬೇಗ ಬರದೆ ಬಿಡ್ರು. ರಾಮ 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 ಸೀತಾ, ರಾಮ 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 ಸೀತಾ, ಬೇಗ ಬರದೆ ಬಿಡ್ರೋ ಸೀತಾ, ಬೇಗ ಬರದೆ ಬಿಡ್ರೋ ರಾಮ, ಬೇಗ ಬರದೆ ರಾಮ 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 ಸೀತಾ, ಬರದೆ ಬಿಡ್ರೋ ರಾಮ ರಾಮ, ಬರದೆ ಬಿಡ್ರೋ ರಾಮ 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 ಸೀತಾ. ಯಾವಾಗ ಕೋತಿ ನಾವು ಸ್ಟೇಜ್ ಮೇಲೆ ಬಿಟ್ಟಿದ್ದು ಗೊತ್ತಿಲ್ಲ ಯಜಮಾನ್ರೇ, ಅದಾಗದೇ ಬಂದ್ಬಿಟ್ಟಿದೆ ಯಜಮಾನ್ರೇ. ಹೋಲಿ ಬಿಡಿ, ಆ ಕೋತಿ ಬಂದಿದ್ದು ಬಹಳ ಒಳ್ಳೇದಾಯ್ತು. ಇವತ್ತು ಆ ಕೋತಿಯಿಂದ ನಾಟ್ಯ ಎಂತ ಕಲೆ ಕಟ್ಟು ಗೊತ್ತಾ? ಏನ್ ಚಪ್ಪಾಳೆ, ಏನ್ ಚಪ್ಪಾಳೆ ಯಜಮಾನ್ರೇ. ಇಷ್ಟು ವರ್ಷದಿಂದ ನೀವು ನಾಟಕ ಮಾಡ್ತಾ ಇದ್ದೀರ, ಒಂದು ದಿವಸ ನೀವು ಅಂತ ಚಪ್ಪಾಳೆ ತಗೊಂಡಿದ್ದೀರ? ಇವತ್ತು ಆ ಕೋತಿಯಿಂದ ಅಂತ ಚಪ್ಪಾಳೆ ಸಿಕ್ಕಿದೆ ಯಜಮಾನ್ರೆ, ಅಂತ ಚಪ್ಪಾಳೆ ಸಿಕ್ಕಿದೆ ಯಜಮಾನ್ರೆ. ಪಿ ವಿರುಣ ಕಂಪ್ನಿಲಿ ನಿಜವಾದ ಆನೆಗಳನ್ನೇ ಸ್ಟೇಜ್ ಮೇಲೆ ತರ್ತಾ ಇದ್ದಾರೆ, ನಾಳೆ ಪೇಪರ್ ಅಲ್ಲಿ ಬರುತ್ತೆ. ಭಾರತೀಶೋರ್ ಕಂಪ್ನಿಲಿ ನಿಜವಾದ ಕೋತಿನೇ ಸ್ಟೇಜ್ ಮೇಲೆ ತಂದಿದ್ದಾರೆ ಅಂತ. ನಾಳೆ ಕಲೆಕ್ಷನ್ ಕಲೆಕ್ಷನ್. ಒಂದು ಕೆಲಸ ಮಾಡ್ತೀನಿ, ಏನು? ನಾಳೆಯಿಂದ ಕೋತಿನ ಇಟ್ಕೋತೀನಿ, ನಿಮ್ ಮುಂದೆಲ್ಲ ಓಡಿಸ್ತೀನಿ. ಪರದೆ ಬಿಡೋ ಸಾಬಾಟ. ಯಾರು ನೀವೆಲ್ಲ? ಅಕ್ಕೋತಿ ನಮ್ದೇ. ದ್ವಾರಕೀಶ್ ಮಾಮಾ, ನಾಟಕ ಎಷ್ಟು ಚೆನ್ನಾಗಿತ್ತು, ನೀವು ಚೆನ್ನಾಗಿ ಪಾಠ ಮಾಡಿದ್ರಿ, ನಾವು ಚಪ್ಪಾಳೆ ತಟ್ಟಿದ್ದೆ ತಗಿದ್ದು ಅಲ್ವೇನಾ? ನಿಮ್ ನಾಟಕ ನೋಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ, ಅರ್ಥ ರಾತ್ರಿ ಬೇರೆ ಆಗ್ಬಿಟ್ಟಿದೆ, ಎಲ್ಲಿ ತಪ್ಪಿಸ್ಕೊಂತೀವೋ ಅಂತ ಭಯ ಆಗ್ತಾ ಇದೆ. ಇಲ್ಲೇ ಮಲ್ಕೊಳ್ಳೋಕೆ ಜಾಗ ಕೊಡ್ತೀರಾ? ಓ ಸಾಧ್ಯ ಇಲ್ಲ. ದ್ವಾರಕೀಶ್ ಮಾಮಾ ನೀವೇ ಪ್ರಚಂಡ ಹನುಮಾನ್ ಅಂದ್ರೆ ನೀವೇ. ನೋಡಿದ್ರೇನ್ರು, ನೀವು ಎಷ್ಟು ದಿವಸದಿಂದ ನನ್ನ ಕಂಪನಿ ಕೂಳು ತಿಂತ ಇದ್ದೀರಾ? ಒಂದಿನಾದ್ರೂ ಜೈ ಅಂದಿದ್ದೀರಾ? ಒಂದೇ ಆಟಕ್ಕೆ ಎಷ್ಟು ಸಾರಿ ಜೈ ಅಂತ ಇದ್ದಾರೆ? ನೀವೆಲ್ಲ ಇಲ್ಲೇ ಮಲ್ಕೊಳ್ಳಿ. ಎಲ್ಲೋಗಿರ್ಬಹುದು, ಅರ್ಧರಾತ್ರಿ ಆಯ್ತು ಇನ್ನು ಬರಲಿಲ್ವಲ್ಲ. ಊರು ಬೇರೆ ಹೊಸಬರು, ಅವ್ರಿಗೇನಾದ್ರು ಚಾಚಾ. ಯಜಮಾನ್ರೇ
ಪ್ರಚಂಡ ಹನುಮ ಚಾ ಕಡಕ ಪೇಪರ್ ಅಪಘಾತದಿಂದ ಪಾರು ಮಾಡಿದ ಬಸ್ಸಿಗೆ ಬಹುಮಾನ. ಅಪಘಾತದಿಂದ ಪಾರು ಮಾಡಿದ ಬಸ್ಸಿನ ಚಾಲಕನಿಗೆ ಬಹುಮಾನ. ಯಾರ್ಯಾರ ಫೋಟೋನೂ ಪೇಪರ್ಲಿ ಬರ್ತಾ ಇದೆ, ಈ ಹನುಮಂತನ ಫೋಟೋ ಇನ್ನೂ ಬರ್ಲಿಲ್ವಲ್ಲ. ಇವನು ಫೋಟೋ ಬರಬೇಕು, ಆಮೇಲೆ ನೋಡ್ಬೇಕು. ಮನೆಯಲ್ಲಿ ಕಳ್ಳತನ, ಕಳ್ಳನ ಬಂಧನ. ಅಯ್ಯೋ ಅಯ್ಯೋ, ಜೈಲಿಗೆ ಹೋಗೋ ಕಳ್ಳನ ಫೋಟೋ ಬಂದಿದೆ, ಇವನ ಫೋಟೋ ಬರ್ಲಿಲ್ಲವಲ್ಲ. ಜಾಂಬು ಅಂತ ಇವನ ಫೋಟೋ ಯಾವಾಗ್ಲೂ ಬರುತ್ತೆ. ನೀವೊಂದ್ಸಲ ಜೈಲಿಗೆ ಹೋಗಿ ಬಂದೆ. ನಾನು ಶಭಾಸ್ ಜಾಂಬು ಅಂತ ಕೊಡು ನನ್ನ ಆ ಗದೇನ. ಏನಂದೆ? ನಾನ್ ಜೈಲ್ಗೆ ಹೋಗ್ಬೇಕಾ? ನನ್ನ ಕಂಪನಿ ಅನ್ನ ತಿಂದು ನನ್ನೇ ಜೈಲ್ ಕಳಿಸ್ತೀಯಾ ಕರಡಿ ಕದೀಮ. ತಪ್ಪಿಸಿಕೊಂಡಿದ್ದಾರೆ ದಾಮು, ಸೇತು, ದೀಪು, ಸುಧಾ ಎಂಬ ನಾಲ್ಕು ಮಕ್ಕಳು. ಅವರೊಂದಿಗೆ ಕೋತಿ ನಾಯಿ ಕೂಡ ಇವೆ. ದೀಪು ಸುಧಾ ಚಿಕ್ಕಮಂಗಳೂರಿನ ಪೊಲೀಸ್ ಸೂಪರಿಂಟೆಂಡೆಂಟ್ ಶ್ರೀ ಸುಭಾಷ್ ಕುಲಕರ್ಣಿ ಅವರ ಮಕ್ಕಳು. ದಯವಿಟ್ಟು ಅವರನ್ನು ಕಂಡವರು ಪಕ್ಕದ ಪೊಲೀಸ್ ಸ್ಟೇಷನ್ಗೆ ತಿಳಿಸಿದರೆ 5,000 ರೂಪಾಯಿ ಬಹುಮಾನಗಳನ್ನು ಕೊಡಲಾಗುತ್ತದೆ. ಹುಡುಗರನ್ನೆಲ್ಲ ಎಲ್ಲರೂ ಬಿಟ್ಬಿಡೋದು, ಆಮೇಲೆ ಬಹುಮಾನ ಕೊಡ್ತೀವಿ ಅಂತ ಹೇಳೋದು. ಹೇ
ಬೇಗ ತೊಳ್ರು ತೊಳ್ರು ತೊಳ್ರು. ಅಂಜನೇಯ, ನಿನ್ನೆ ರಾತ್ರಿ ನನ್ನ ಹೆಂಡತಿ ಕನಸಲ್ಲಿ ಕಂಡಿದ್ಯಂತೆ, ಇವತ್ತು ನನಗ್ ಪ್ರತ್ಯಕ್ಷನಾದ್ಯ, ಆಶೀರ್ವಾದ ಮಾಡು. ಬಾಲದಲ್ಲೇ ಆಶೀರ್ವಾದ. 244 ಎಸ್ ಸರ್. ಯಾರ ನೀನು? ಮಾಂಜನೇಯ ಸರ್, ಆಶೀರ್ವಾದ ತಗೊಳ್ಳಿ. ಭಕ್ತ, ನಿನ್ನ ತಲೆಯನ್ನು ಬಗ್ಗಿಸು, ಆಶೀರ್ವದಿಸುವೆ. ಯಾರು ನೀನು? ನಾನು ಸರ್ ದ್ವಾರಕೀಶ. ಸುಳ್ಳಾಡ್ಬೇಡ, ವೇಷ ಬದಲಾಯಿಸ್ಕೊಂಡು ಕರ ಮಾತಾಡ್ತಿದ್ಯಾ? ನಾನು ಮಕ್ಕಳು ಹಿಡಿಯಕ್ ಹೋಗ್ತಾ ಇದ್ದೀನಿ ಸರ್. ಅಮಾವಾಸ್ಯೆ, ಪೌರ್ಣಿಮೆ, ಮಕ್ಕಳ ಮಾಯ ಸರ್. ಇವನೇ ಮಕ್ಕಳ ಕಳ್ಳ, ಸಿಕ್ಬಿಟ್ಟ ಮಕ್ಕಳ ಕಳ್ಳ. ಇಲ್ಲಿ ನೋಡಿ ಸರ್, ನಾಲ್ಕ್ ಮಕ್ಕಳು, ಕೋತಿ, ನಾಯಿ, 1000 ರೂಪಾಯಿ. ಅಲ್ಲಿ ಹೋಗ್ತಾ ಇವೆ ಮಕ್ಕಳು. ತಳ್ರ ಹಿಂದಕ್ಕೆ ತಳ್ರ. ರಾಮ ರಾಮ ಅಯ್ಯೋ ರಾಮ, ಪೇಪರ್ ನೋಡಿ ಶಂಕು. ಈ ಹುಡುಗರನ್ನ, ಕೋತಿನ, ನಾಯಿನ ನಾನು ನೋಡಿದೀನಿ. ಮೊನ್ನೆ ಮುಸ್ಲಿಂ ಭಿಕ್ಷುಕನ ವೇಷದಲ್ಲಿ ಹೋಗಿದ್ನಲ್ಲ, ಅವತ್ತು ಎಲ್ಲಿ? ಇಲ್ಲೇ ಬೆಂಗಳೂರಿನಲ್ಲೇ. ಎಸ್ ಪಿ ಸುಭಾಷ್ ಕುಲಕರ್ಣಿ ನನ್ನ ಮನೆ ಮಠ ಎಲ್ಲ ಹಾಳು ಮಾಡ್ದ, ಅವನಿಂದ ನಾನು ಜೈಲಿಗೆ ಹೋಗ್ಬೇಕಾಯ್ತು. ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡು ತಲೆ ಮರೆಸ್ಕೊಂಡು ಇಲ್ಲಿಗೆ ಬರಬೇಕಾಯ್ತು. ಈಗ ನನ್ನ ಹೆಂಡತಿ ಮಕ್ಳು ಎಲ್ಲಿದಾರೋ ಏನು, ಈಗ ಅವನ ಮಕ್ಕಳು ಇಲ್ಲೇ ಇದ್ದಾರೆ. ಅವರನ್ನು ಹಿಡಿದು ಅವನ ಮೇಲಿನ ಸೇಡು ತೀರಿಸ್ಕೋಬೇಕು. ಆಗ ಆ ಎಸ್ ಪಿ ಗೊತ್ತಾಗುತ್ತೆ, ಈ ಶಂಕರ್ ಯಾರು ಅಂತ. ಆಗಲೇ ನನ್ನ ಮನಸ್ಸಿಗೆ ಸಮಾಧಾನ. ಸರ್ ಸರ್ ಸರ್, ಇಲ್ಲೋಡಿ ಸರ್, ಈ ಫೋಟೋದಲ್ಲಿರೋ ಇದೇ ಮಕ್ಕಳು, ಇದೇ ನಾಯಿ, ಇದೇ ಕೋತಿ ನಾವು ಗಂಧದ ಮರ ಸಾಕ್ಸುವಾಗ ನಮ್ಮವ್ರು ಹಿಡ್ಕೊಟ್ಟಿದ್ದು. ಈ ಮಕ್ಕಳು ಈಗ ನಮ್ಮ ಕೈಯಲ್ಲೇ ಇದ್ದಾರೆ. ಹಿಡಿದು ಕೊಟ್ರೆ ಬಹುಮಾನ. ಎಷ್ಟು ಸುಲಭವಾದ ಸಂಪಾದನೆ. ದಾನಾಗ್ ಬಂದಿರೋ ಅವಕಾಶನ ಬಿಟ್ಕೊಡೋನು ಮುಟ್ಟಾಳ ಅಲ್ಲ. ಮಾಮ, ನಮ್ಮ ನಿಜವಾಗ್ಲೂ ಹಿಡ್ಕೊಂಡ್ ಬಿಡ್ತೀಯ ಮಾಮ? ಅಮ್ಮ. ಏನಪ್ಪ? ಟಿಫಿನ್ ರೆಡಿಗಿದ್ಯಾ? ಇನ್ನೇನಾಯ್ತು? ಪಾಪ ಮಕ್ಕಳು ಬಹಳ ಸುಸ್ತಾಗಿ ಬಂದವ್ರೆ. ಹೋಗ್ರಪ್ಪ ಟಿಫಿನ್ ಮಾಡಿ, ಹೋಗಿ ಹೋಗಮ್ಮ, ಹೋಗಿ 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 ಬಂದ್ರಪ್ಪ. ನೋಡು, ಈ ಮಕ್ಕಳು ನಾಯಿ ಕೋತಿ ಯಾರು ಹೊರಗಡೆ ಹೋಗ್ಬಾರ್ದು. ಹಾಗಾದ್ರೆ ಅವ್ರನ್ನ ಇಟ್ಕೊಟ್ಬಿಟ್ಟೆ ಅಣ್ಣ. ಅದೇ ಯೋಚನೆ ಮಾಡ್ತಾ ಇದ್ದೀನಿ ಅಣ್ಣ. ಏನಮ್ಮ, ಇನ್ನೂ ನಿನ್ನ ಅಣ್ಣನ ನೀನ್ ನಂಬ್ತಾ ಇಲ್ವಲ್ಲಮ್ಮ. ಹೊರಗಡೆ ಹೋದ್ರೆ ಆ ಮಕ್ಕಳಿಗೆ ಅಪಾಯ. ಈ ದುಡ್ಡು ನಾಶಕ್ಕೋಸ್ಕರ ಎಷ್ಟು ಜನ ಈ ಮಕ್ಕಳನ್ನ ಹುಡುಕ್ತಾ ಇದ್ದಾರೋ. ಕೋತಿ ಕಳೆ ಕಾಯ್ ಸೌತೆ ನಾಯಿ ಮಕ್ಕಳ ಸೌತೆ, ಕೋತಿ ಕಳೆ ಕಾಯ್ ಏ ಕೋತಿ, ನನ್ನ ಮಕ್ಕಳ್ರ ಹುಡುಕಿದ್ರೆ ಏನ್ರು? ಹುಡುಕಿದ್ವಿ ಯಜಮಾನ್ರ, ಸಿಗ್ಲಿಲ್ಲ. ಏನ್ರಲ್ಲೇ? ಹ್ಮ್, ನಿಮ್ಗೂ ಸಿಗ್ಲಿಲ್ಲ, ನಮ್ಗೂ ಸಿಗ್ಲಿಲ್ಲ. ಸೌತೆಕಾಯಿ ಇದ್ರೆ ತಿನ್ನಿ, ಕೊಡ ಸೌತೆಕಾಯಿ ತಿನ್ಲಿ. ಸೌತೆಕಾಯಿ ನನ್ನ ತಿನ್ನ ಕೊಡ್ತಾನೆ. ಏ ನಾಯಿ ನನ್ನ ಮಗನೇ, ಕೋತಿ ಕಳೆ ಕಾಯ್. ಸುಳ್ಳು ತುಂಬಿಕೊಂಡು ತುಂಡ್ರು ಬಂಡ್ರು ಸೇರ್ಕೊಂಡು ನಾಟಕ ನಡೆದೈತೆ, ಜೀವನ ನಾಟಕ ಆಗೈತೆ.
ಕೈಯ ಮಾಟ ಮಂತ್ರ ತಂತ್ರ ಒಂದು ಇಲ್ಲ ಆಟದೊಳಗೆ ಮಾನವರಲ್ಲ ಮಂಗ ನಂಗೆ ಮಾಡ್ತಾ ಚೇಷ್ಟೆ ಅಂಗಿಂಗೆ ಮಾನವರಂಗೆ ಗತ್ತು ರಾಜರಂಗೆ ಆಸೆ ಕನಸು ಕೂಡಿಕೊಂಡು ರೆಕ್ಕೆ ಪಕ್ಕ ಕಟ್ಟಿಕೊಂಡು ಹೆಜ್ಜೆ ಹಾಕಿ ಸಿಲ್ಲೆ ಹೊಡೆದು ಯತ್ವ ತತ್ವ ಕೊಂಡು ಮೆರೆದು ತಳುಕು ಬಳುಕು ತುಂಬಾ ತೋರಿಸಿ ಸೋಲ್ಸಿ ಗಳಿಸಿ ಅಳಿಸಿ ನಗಿಸು ನಾಟಕ ನಡೆದೈತೆ ಜೀವನ ನಾಟಕ ಆಗೈತೆ ನಾಟಕ ನಡೆದೈತೆ ಜೀವನ ನಾಟಕ ಆಗೈತೆ ಕಪ್ಪೆ ಕಾದ್ರೆ ಆಹಾವಿಗಾಗಿ ಮುನ್ಸಿ ಕಾದ್ರೆ ಹುಳ ಹಿಡಿಯೋಕೆ ಕಪ್ಪೆ ಕಾದ್ರೆ ಆಹಾವಿಗಾಗಿ ಮುನ್ಸಿ ಕಾದ್ರೆ ಮುಂದಿನ ಹಸಿ ಜೋರುಂಟು ರೆಪ್ಪೆ ಮುಚ್ಚದೆ ಆಟ ನೋಡಿ ಲಾಗ ಹಾಕ ಮಂಗನ್ ಜೋಡಿ ಹಗ್ಗದ ಮೇಲೆ ಪಲ್ಟಿ ಹೊಡೆವ ನಮ್ಮ ಹೈಕ್ಲ ಧೈರ್ಯ ನೋಡಿ ಲಾಗ ಹಾಕುವಾಗ ಜಾರಿ ಬೀಳ ತಂಗಿ ಒಪ್ಪುವಂತ ಕಸರ ತಂಗಿ ಚಪ್ಪರಿಸಂಗೆ ಕಣ್ಣ ಮುಚ್ಚೆ ಕಾಡೆ ಗೂಡ ಚೌಕ ಬರ ಆಡು ಹಂಗೆ ನಾಟಕ ನಡೆದೈತೆ ಜೀವನ ನಾಟಕ ಆಗೈತೆ ನಾಟಕ ನಡೆದೈತೆ ಜೀವನ ನಾಟಕ ಆಗೈತೆ ಈ ಪರಪಂಚ ಎಂದೋ ಸಂತೆಯಾಗೆ ಈ ಪರಪಂಚ ಎಂದೋ ಸಂತೆಯಾಗೆ ಓ ಕಳ್ಳರು ಸುಳ್ಳರು ತುಂಬಿಕೊಂಡು ತುಂಟ್ರು ಬಂಟ್ರು ಸೇರ್ಕೊಂಡು ನಮ್ಮನ್ನೇ ನೋಡ್ತಾ ಇದ್ನಲ್ಲ ಅವನ ಶಂಭು ಇದ್ದಾಗೆ ಇದ್ದಾನೆ ಅಲ್ಲ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಅವ್ರಿನ್ನೂ ಇಲ್ಲೇ ಎಲ್ಲಾದ್ರೂ ಇರ್ಬೋದು ಹುಡ್ಕೋಣ ಚೆನ್ನಾಗಿದೆ ಚೆನ್ನಾಗಿದೆ ಐಡಿಯಾ ರಾಮ ನೀನ್ ಈ ಕಡೆ ಹೋಗಿ ಅನ್ಮ ಟಾಮಿ ನೀವ್ ಈ ಕಡೆ ಹೋಗಿ ನಾವು ಈ ಕಡೆ ಹೋಗೋಣ Thank you.
ಏ ಟಾಮಿಯನ್ವ ಎಲ್ಲಿ ಕೂತಾಡ್ಕೊಂಡು ಬಂದ್ರಿ ಬನ್ನಿ. ಚೆನ್ನಾಗಿದೆ ಚೆನ್ನಾಗಿದೆ. ಈ ಮಾತನ್ನು ಹೇಳೋಕೆ ನಿಮಗ್ ನಾಚಿಕೆ ಆಗಲ್ವಾ? ಏನ್ ಮಾಡೋದು ಶಂಕರ್, ಆ ರುದ್ರ ಬರ್ದೆ ಹೋಗಿದ್ರೆ ಇಷ್ಟೊತ್ತಿಗೆ ಆ ಮಕ್ಕಳು ಕೋತಿ ನಾಯಿ ಇಲ್ಲಿರ್ತಿದ್ವು. ರುದ್ರ ಇಲ್ಲಿ ನೋಡಿ ಏನ್ ತಂದಿದ್ದೀನಿ. ಏನ್ ತಂದಿದ್ಯಾ? ಸ್ವೀಟು. ಗೆದ್ದಿದ್ದಕ್ಕ? ಹೌದು, ಮೊದಲು ದೊಡ್ಡವ್ರು ಕೊಟ್ಬಿಡೋಣ, ತಗೊಳಪ್ಪ. ಅಮ್ಮ ತಗೊಳಮ್ಮ. ಎಲ್ಲಿ ಮಾಮ? ಆನು ಆನು ಮಾಮ. ಯಾವತ್ತೋ ಕಳ್ಕೊಂಡದ ಈ ಸಂತೋಷ ಮತ್ತೆ ನನಗ್ ಸಿಗ್ತಾ ಇದೆ. ಒಳಗ ಬಚ್ಚಿಟ್ಕೊ ಬಿಡಿ. ಹೋಗಿ ಹೋಗಿ. ಯಾಕೆ ಬಂದ್ರೆ ಇಲ್ಲಿಗೆ? ಶಂಕರ್ ನೀನ್ ಕರ್ಕೊಂಡ್ ಬರೋದಕ್ಕೆ ಹೇಳಿ ಕಳಿಸಿದ್ದಾನೆ. ಆ ಶಂಕರ್ ಗೇಳು ಆ ಹಳೆ ರುದ್ರ ಸತ್ತೋದ ಅಂತ ಹೇಳ್ತೀನಿ. ಆದ್ರೆ ಬದುಕಿರೋ ಈ ಹೊಸ ರುದ್ರ ಜೀವ ಸಹಿತ ಉಳಿಬೇಕಲ್ಲ. ಹೆದರ್ತೀರಾ? ಏನ್ ಮಾಡ್ತೀರಾ? ಆಮೇಲೆ ಗೊತ್ತಾಗುತ್ತೆ. ಆಗ ಕೆಟ್ಟದನ್ನ ಮಾಡಕ್ಕೋಸ್ಕರನೇ ಈ ನನ್ನ ಶಕ್ತಿನ ಉಪಯೋಗಿಸ್ತಿದ್ದೆ. ಈಗ ಆ ಕೆಟ್ಟದನ್ನ ಅಳಿಸೋಕ್ಕೋಸ್ಕರನೇ ಈ ಶಕ್ತಿ ಉಪಯೋಗಿಸ್ತೀನಿ. ಏನ್ ಸಾಹೇಬ್ರು ಬಹಳ ಮುಂದುವರೆದ್ ಬಿಟ್ಟಿದ್ರಿ. ಹಾ ರುದ್ರ, ನಿನಗೊಬ್ಳು ತಾಯಿ ಇದ್ದಾಳೆ, ತಂಗಿನೂ ಇದ್ದಾಳೆ, ಅವರು ಜೀವ ಸಹಿತ ಉಳ್ಕೋಬೇಕು ತಾನೆ. 10 ನಿಮಿಷ ಟೈಮ್ ಕೊಡ್ತೀವಿ, ಅಲ್ಲಿ ಕಾದಿರ್ತೀವಿ, ಯೋಚನೆ ಮಾಡು. Thank you.
ರುದ್ರ, ನೀನು ಕಡೆ ಅವಕಾಶ ಕೊಡ್ತಾ ಇದ್ದೀನಿ. ಆ ಮಕ್ಳು ಎಲ್ಲಿದ್ದಾರೆ ಅಂತ ತೋರಿಸಿ ನೀನು ನಮ್ ಜೊತೆ ಸೇರ್ಕೋ, ಮತ್ತೆ ನೀನು ಸುಖ ಸಂಪತ್ತಿನಲ್ಲೇ ತೇಲಾಡಬಹುದು. ನಿಮ್ ಜೊತೆಗಿದ್ದಾಗ ಸುಲಭವಾಗಿ ಸಂಪಾದನೆ ಮಾಡ್ತಿದ್ದೆ, ಪೃಷ್ಠ ಅನ್ನ ಊಟ ಮಾಡ್ತಿದ್ದೆ, ಆದ್ರೆ ಮನಸ್ಸಿಗೆ ನೆಮ್ಮದಿರ್ಲಿಲ್ಲ, ಶಾಂತಿ ಇರ್ಲಿಲ್ಲ. ಈಗ ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡ್ತೀನಿ, ಒಪ್ಪತ್ತು ಊಟ ಮಾಡಿದ್ರು ಮನಸ್ಸಿಗೆ ನೆಮ್ಮದಿ ಇದೆ, ಶಾಂತಿ ಇದೆ. ಮನಸ್ಸಿಗೆ ನೆಮ್ಮದಿ ಇದೆ, ಶಾಂತಿ ಇದೆ. ಹೌದು. ಏನೇ ಆಗ್ಲೇ ಶುರು ಹಚ್ಕೊಂಡ್ಬಿಟ್ಟಿದ್ಯಾ? ನಿನ್ನ ಸ್ವಲ್ಪ ಹಾಕು. ನಾ ಕುಡಿಯಕ್ಕಿಲ್ಲಪ್ಪ, ನಮ್ಮ ಅಪ್ಪನೇ ಕುಡಿತಿರ್ಲಿಲ್ಲ. ನಿನ್ನಿಂದ ಶುರು ಹಚ್ಕೋ, ಆಮೇಲೆ ನಿನ್ ಮಕ್ಳು ಶುರು ಹಚ್ಕೋತಾರೆ, ನಿನ್ ಮೊಮ್ಮಕ್ಳು ಶುರು ಹಚ್ಕೋತಾರೆ, ಅವ್ರ ಮಕ್ಳು ಶುರು ಹಚ್ಕೋತಾರೆ, ಆಮೇಲೆ ಮನೇನೆ ಚೊಕ್ಕ. ನಮಸ್ಕಾರ ಅಪ್ಪ, ನಾ ಬರ್ತೀನಿ. ಹೋಗು ಹೋಗು. ಇವತ್ತು ಒಂದಿನ ಅವಕಾಶ ಕೊಡ್ತಾ ಇದ್ದೀನಿ, ಯೋಚನೆ ಮಾಡಿ. ಚೆನ್ನಾಗಿದೆ ಚೆನ್ನಾಗಿದೆ ಐಡಿಯಾ ಹನುಮ. ಆ ರುದ್ರ ಏನಂತಾನೋ? ಆ ರುದ್ರನ್ಗೆ ಎಷ್ಟ್ ಹೇಳಿದ್ರು ಬುದ್ಧಿನೇ ಬರಕಿಲ್ಲ. ಅನ್ಬೋಗ್ಸ್ಲಿ ಬಿಡು, ಅನ್ಬೋಗ್ಸ್ಲಿ. ಲೈ, ನನ್ ಡ್ಯೂಟಿ ಮುಗೀತು, ತಗೋ ಬೀದ್ ಕೈ. ಲೈ, ನನ್ ಗ್ಲಾಸ್ ಅಲ್ಲ ಎಲ್ಲ ಆಯ್ತಲ್ಲ, ಆಗ್ಲೇ ಫುಲ್ ಆಗ್ಬಿಟ್ಟನೆ. ನಂದೊಂದ್ ಮಾತು, ಆ ಪರಮಾತ್ಮ ಇದಾನಲ್ಲ, ಇದಾನಲ್ಲ, ಇದಾನೆ ಇದಾನೆ. ಈ ಪರಮಾತ್ಮ ಅಲ್ಲ, ಆ ಪರಮಾತ್ಮ. ಅವನ್ ಯಾವಾಗ ಯಾರಿಂದ ಏನೇನ್ ಮಾಡ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ, ನಿಂಗ್ ಗೊತ್ತೇನ? ಎಲ್ಲ ಪರಮಾತ್ಮನಿಗೆ ಗೊತ್ತು. ಯಾವ ಪರಮಾತ್ಮನು? ಒಳಗಿರೋ ಈ ಪರಮಾತ್ಮನೋ ಮೇಲಿರೋ ಪರಮಾತ್ಮನು? ಯಾವನವನ್ ಪರಮಾತ್ಮ ನಸಲು ನೀನು ಕಣ್ಣ ಕಣ್ಣಂಗ್ ಓಟನಲ್ಲ. Yeah.
ಬಿಟ್ಟಿದ್ದಾರೆ. Thank you.
ಮಾಡ್ಲಿದ್ ಕನಸ ಚೆನ್ನಾಗಿದೆ ಚೆನ್ನಾಗಿದೆ. ಹುಷಾರು, ಮತ್ತೆ ಕನ್ಸ್ಕೊಂಡ್ಬೇಡ. ನೀವೇನು ಯೋಚನೆ ಮಾಡ್ಬೇಡಿ, ಮಕ್ಕಳೆಲ್ಲ ಬೆಂಗಳೂರಲ್ಲೇ ಇದ್ದಾರಂತೆ, ಆದಷ್ಟು ಬೇಗ ಕರ್ಕೊಂಡ್ ಬಂದ್ಬಿಡ್ತಾರೆ. ಏನೋವ, ನಿಮ್ಮನ್ನ ನಂಬ್ಕೊಂಡಿದ್ದೀನಿ. ಪಾಪ, ನಮ್ಮಿಂದ ರುದ್ರಮ್ಮನ ಕಾಲ್ ಕೆಟ್ಟು ಬಿತ್ತು, ಇನ್ನೂ ವಾಸಿ ಆಗ್ಲೇ ಇಲ್ಲ. ರುದ್ರಮ್ಮನ್ಗೆ ವಾಸಿ ಆಗೋತಂಕ ನಾವ ಕಳ್ಳರನ್ನ ಹಿಡಿಯೋದ್ ಬಿಡ್ವಾ? ರುದ್ರನಿಗೆ ಯಾಕೆ ಕಷ್ಟ ಕೊಡ್ಬೇಕು? ನಾವೇ ಹೋಗಿ ಹಿಡಿಯೋಣ ಅವ್ರನ್ನ. ಚೆನ್ನಾಗಿದೆ ಚೆನ್ನಾಗಿದೆ ಐಡಿಯಾ. ರುದ್ರಮ್ಮ ಮಲ್ಕೊಂಡಿದ್ದಾನೆ, ಅಮ್ಮ ಪಾತ್ರೆ ತೊಳಿತಿದ್ದಾಳೆ, ಅಕ್ಕ ನೀರ್ ತಳ್ಳಿಕ್ ಹೋಗಿದ್ದಾಳೆ. ಒಳ್ಳೆ ಟೈಮು, ನಾವ್ ಈಗ್ಲೇ ಇಲ್ಲಿಂದ ಮೆತ್ತಗ್ ಜಾರ್ಕೊಂಬಿಡೋಣ. ಚೆನ್ನಾಗಿದೆ ಚೆನ್ನಾಗಿದೆ.
ನಾಲ್ಕು ಜನ ಮಕ್ಕಳು ಅವ್ರ ಜೊತೆ ನಾಯಿ ಇತ್ತೇನಮ್ಮ ಜೊತೆ ಕೋತಿನೂ ಇತ್ತ ಸಿಕ್ಬಿಟ್ರು ಸಿಕ್ಬಿಟ್ರು ಈಗ ಅವರಲ್ಲಿ ಸುಭಾಷ್ ಕುಲಕರ್ಣಿ ಹಿಯರ್ ಇಸ್ ಇಟ್ ಎಲ್ಲಿ ಸಾಹೇಬ್ರೆ ನೋಡಿ ನಾವ್ ಶಂಕರ್ ಶಂಭು ಹಿಡ್ದಾಕಿದೀವಿ ಶಬಾಸ್ ಈ ರುದ್ರಮ್ಮ ಕೂಡ ನಮಗ್ ತುಂಬಾ ಸಹಾಯ ಮಾಡಿದ್ರು ಈಗ 50,000 ರೂಪಾಯಿ ಬಹುಮಾನ ನಮ್ಗೆ ನೋನೋ ನಮಗಲ್ಲ ಆ 50,000 ರೂಪಾಯಿ ಬಹುಮಾನ ಬಡ ವಿದ್ಯಾರ್ಥಿ ನಿಧಿಗೆ ಚೆನ್ನಾಗಿದೆ ಚೆನ್ನಾಗಿದೆ ಪುಟಾಣಿಗಳ ನೀವು ಶಂಕರ್ ಶಂಭುನ್ ಹುಡುಕ್ತಾ ಇದ್ರಿ ನಾನು ನಿಮ್ಮನ್ನು ಹುಡುಕ್ತಾ ಇದ್ದೆ ಪ್ರಮೋಷನ್ಗೋಸ್ಕರ 244 ಇವರು ನನ್ನನ್ನು ಹುಡುಕ್ತಾ ಇದ್ರು ಯಾರು ಯಾರನ್ನಾರು ಹುಡುಕ್ಲಿ ನಾನ್ ನಿಮ್ಮನ್ನು ಹುಡುಕಕ್ಕೋಸ್ಕರ ಈ ನಾಯಿನ ಹುಡುಕಕ್ಕೋಸ್ಕರ ಆ ಕೋತಿ ಹುಡುಕಕ್ಕೋಸ್ಕರ ನನ್ನ ನಾಟಕ ಕಂಪನಿಲಿ ವೇಷ ಹಾಕೋದನ್ನ ಬಿಟ್ಬಿಟ್ಟು ಬೀದಿ ಬೀದಿಲಿ ಬೇರೆ ಬೇರೆ ವೇಷ ಹಾಕ್ಬಿಟ್ಟೆ ಹೋಗ್ಲಿ ಬಿಡಿ ಇಂದಿನ ಈ ದಾಂಡಿಗರಿಗಿಂತ ಇಂದಿನ ಈ ಪುಟಾಣಿಗಳೇ ವಾಸಿ ಅಂತ ಪ್ರೂವ್ ಮಾಡ್ಬಿಟ್ರಿ ಪುಟಾಣಿಗಳ ನನ್ನನ್ನೇ ಒಬ್ಬ ಹೊಸ ಮನುಷ್ಯನಾಗಿ ಮಾಡಿದ್ರಿ ಜೊತೆಗೆ ಈ ಸಮಾಜಘಾತಕರ ಗ್ಯಾಂಗ್ ಅನ್ನೇ ಹಿಡಿದುಕೊಟ್ರಿ ನಿಜವಾಗ್ಲೂ ನೀವು ಪ್ರಚಂಡ ಪುಟಾಣಿಗಳು